ಹಲೋ ನಮಸ್ಕಾರ. ಅನುದಾನಿತರಿಗೆ ಅನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಪಿಂಚಣಿ ನೌಕರರ ಹೋರಾಟ ಎಲ್ಲಿಗೆ ಬಂತು? ಸರ್ಕಾರ ಯಾವಾಗ ಕೊಡುತ್ತೆ ಪಿಂಚಣಿ ನೌಕರರಿಗೆ ಸವಲತ್ತು? ಹೋರಾಟ ಕೇಳಿದ ಸಂಘಟಕರು ಬಂದಿದ್ದಾರೆ ಸಮಸ್ಯೆಗಳನ್ನ ಹೊತ್ತು. ಹೌದು ವೀಕ್ಷಕರೇ, ಮೊನ್ನೆ ತಾನೇ ಅಮೋಘ ಹೋರಾಟವನ್ನು ನಡೆಸಿದ ಪಿಂಚಣಿ ವಂಚಿತಗಾರರು ಸಿದ್ಧಗಂಗಾ ಮಠದಲ್ಲಿ ಹೋರಾಟವನ್ನು ನಡೆಸ್ತಾರೆ. ಅಲ್ಲಿ ಕಿರಿಯ ಶ್ರೀಗಳಾದ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಅದಕ್ಕೆ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಹೋರಾಟಕ್ಕೆ ಬೆಂಗಳೂರವರೆಗೂ ಹೋಗಿ ಅಲ್ಲಿ ಏನೇನು ಆಶ್ವಾಸನೆಯನ್ನ ತರ್ತಾರೆ ಸರ್ಕಾರದಿಂದ, ಆದ್ರೆ ಆಶ್ವಾಸನೆ ಏನು ಅಂತ ಕೇಳೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಶಶಿಧರ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು CM ಶಶಿಧರ್ ಅಂತ. ನಾನು ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘದ ಸಹಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ಇನ್ನೊಬ್ರು ಅತಿಥಿಗಳಾದಂತಹ ತುಮಕೂರು ಜಿಲ್ಲಾ ಪಿಂಚಣಿ ವಂಚಿತ ಸಂಘದ ಗೌರವಾಧ್ಯಕ್ಷ CD ರವಿ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನಾನು ರವಿ ಅಂತ ಹೇಳಿ ಪಿಂಚಣಿ ವಂಚಿತ ನೌಕರರ ಸಂಘ ತುಮಕೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಮೊದಲಿಗೆ ಶಶಿಧರ್ ಸರ್ಗೆ ಪಿಂಚಣಿ ಅಂದ್ರೆ ಏನು? ಪಿಂಚಣಿಯಿಂದ ವಂಚಿತ ಸಂಘದಿಂದ ಒಂದು ಹೋರಾಟ ಮಾಡಿದ್ರಿ, ಅದ್ರ ಪ್ರತಿಫಲ ಏನ್ ಸಿಕ್ತು? ಫಸ್ಟ್ ಏನಾಗಿ ಪಿಂಚಣಿ ಅಂದ್ರೆ ಏನು ಸರ್? ಯಾವುದೇ ಒಬ್ಬ ಸರ್ಕಾರಿ ನೌಕರ ಅಥವಾ ಅನುದಾನಿತ ನೌಕರ ತಾನು ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ನಂತರ, ಅವನು 60 ವರ್ಷಕ್ಕೆ ನಿವೃತ್ತಿ ಆಗ್ತಾನೆ, ನಿವೃತ್ತಿ ಆದ ನಂತರ ಆತನಿಗೆ ಆತನ ಜೀವನದ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸರ್ಕಾರ ಹಿಂದಿನಿಂದ 1950 ಸಹ ಒಂದು ಪಿಂಚಣಿ ಅಂತ, ಪೆನ್ಷನ್ ಅಂತ ಕೊಡ್ತಾ ಇತ್ತು, ನಿವೃತ್ತಿ ವೇತನ ಅಂತ ಕೊಡ್ತಾ ಇತ್ತು. ಅದನ್ನ 1/4/2006 ಸರ್ಕಾರ ಅದನ್ನ ನಿಲ್ಲಿಸಿದೆ. ಕಾರಣ ಏನು ಅಂತಂದ್ರೆ ಒಂದು ಹೊಸ ಒಂದು ಸ್ಕೀಮ್ ಅನ್ನ ತಂದಿದೆ NPS ಅಂತಂದ್ಬಿಟ್ಟು. ಅದು ನಮಗೆ ಅನುದಾನಿತ ನೌಕರರಿಗೆ, ನಾವು ಬಂದಿರತಕ್ಕಂತಹದ್ದು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜಿನ ನೌಕರರು ನಮ್ಮದು, ನಮ್ಮ ಸಂಘ. ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ, ನಾನು 1/4/6 ನಂತರ ಯಾರು ನೇಮಕ ಹೊಂದಿ ಅನುದಾನಕ್ಕೊಳ್ಪಟ್ಟಿದ್ದಾರೆ ಅಥವಾ 1/4/6 ಮೊದಲೇ ನೇಮಕ ಹೊಂದಿ 1/4/6 ನಂತರ ಅನುದಾನಕ್ಕೊಳ್ಪಟ್ಟಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಅವರ ನಿವೃತ್ತಿ ನಂತರ ಯಾವುದೇ ರೀತಿಯ ನಿವೃತ್ತಿ ವೇತನ ಇಲ್ಲದೆ ಇರತಕ್ಕಂತಹದ್ದು ಒಂದು ಘನಘೋರ ಅನ್ಯಾಯ ನಮಗೆ. ಸರ್ಕಾರಿ ನೌಕರರಿಗಾದ್ರೆ NPS ಅಂತಕ್ಕಂತಹ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಆ ನೌಕರರ ವೇತನದಲ್ಲಿ 10% ಕಟಾವು ಮಾಡ್ತಾರೆ, ಹಾಗೆಯೇ ಸರ್ಕಾರ ಅದಕ್ಕೆ 10% ಅನ್ನು ಸೇರಿಸಿ ಅದನ್ನು ಬಂಡವಾಳವಾಗಿ ಷೇರು ಮಾರ್ಕೆಟ್ಗೆ ಬಿಡ್ತಾರೆ. ಅದರಿಂದ ಬರತಕ್ಕಂತಹ ಆದಾಯದಲ್ಲಿ ಆ ಶಿಕ್ಷಕ ನಿವೃತ್ತಿ ನಂತರ ವೇತನವನ್ನು ಕಲ್ಪಿಸಿದ್ದಾರೆ. ಆದರೆ ದುರಾದೃಷ್ಟವಶಾತ್ ನಾವು ಅನುದಾನಿತ ನೌಕರರು ನಾವೇನಾಗಿದ್ದೇವೆ, ನಾವು ಅನಾಥ ಶಿಶುಗಳಂತೆ, ನಾವು ಸರ್ಕಾರ ಮಲತಾಯಿ ಮಕ್ಕಳಾಗಿದ್ದೇವೆ. ಅದ್ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ, ನಾವು ಮಾಡಿರ್ತಕ್ಕಂತಹ ಅನ್ಯಾಯ ಏನು? ನಾವು ಟೀಚರ್ಸ್ ಆಗಿರೋದೇ ತಪ್ಪ, ಶಿಕ್ಷಣ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಿರ್ತಕ್ಕಂತಹದ್ದೇ ನಮ್ಮ ತಪ್ಪು ಅಂತ ನಮಗೆ ಈಗ ಒಂದು ಗ್ರಹಿಕೆ ಆಗ್ತಾ ಇದೆ. ಅದು ಏನು ಗ್ರಹಚಾರವೋ ಗೊತ್ತಿಲ್ಲ ನಮಗೆ. ಆ ಒಂದು ಅನುಕೂಲ ನಮ್ಗೆ ಇಲ್ಲದೆ ಮಾಡಿದೆ ಸರ್ಕಾರ. ನಾವು ಕೇಳ್ತಾ ಇರತಕ್ಕಂತಹದ್ದು ನಮಗೆ ಒಂದು ಹಿಂದೆ ಏನಿತ್ತು, ಹಳೆ ಪಿಂಚಣಿ ಯೋಜನೆ ಏನಿತ್ತು ಅದರ ಪ್ರಕಾರ 1/4/6 ನೀವೇನು ಜಾರಿಗೆ ತಂದ್ರೆ ಅದು ನಮಗೆ ಬೇಕಿಲ್ಲ. ಆದ್ರೆ ಹಿಂದೆ ಇದ್ದಂತಹ ಹಳೆ ಪಿಂಚಣಿ ಯೋಜನೆ ನಮಗೆ ಯಥಾವತ್ತಾಗಿ ಜಾರಿ ಆಗಬೇಕು, ಅದೊಂದೇ ನಮ್ಮ ಮೂಲ ಉದ್ದೇಶ. ಯಾಕೆ ಅಂತ ನಾನು ಒಂದು ಮಾತಲ್ಲಿ ಹೇಳ್ತೇನೆ. ನಾವು ಮಾನಸಿಕವಾಗಿ ಕುಗ್ಗುವಾಗಿರ್ತೇವೆ. ಯಾಕೆಂತಂದ್ರೆ ಆ ಸೀಮೆ ಸುಣ್ಣದ ಧೂಳನ್ನ ಕುಡಿದು ನಮಗೆ ಅನೇಕ ರೋಗಗಳು ಅಟ್ಯಾಕ್ ಆಗಿರ್ತದೆ. ಈಗಂತೂ 30 ಆಗ್ತಿದ್ದಂಗೆ BP ಬರುತ್ತೆ, ಶುಗರ್ ಬರ್ತದೆ, ಶ್ವಾಸಕೋಶದ ಕಾಯಿಲೆಗಳು, ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಹಾಗಾದ್ರೆ ನಾವು 60 ನಂತರ ನಾವು ದೈಹಿಕವಾಗಿ ಅಂತೂ ಸೋತೋಗಿರ್ತೀವಿ ಇವತ್ತಿನ ಆಹಾರ ಪದಗಳಲ್ಲಿ, ಇದ್ರ ಜೊತೆಗೆ ಮಾನಸಿಕವಾಗಿಯೂ ನಾವು ಕುಂದೋಗಿರ್ತೇವೆ. ಹಾಗಾದ್ರೆ ಅವಾಗ ನಮ್ಮನ್ನು ಸಾಕ್ತಕ್ಕಂಥವ್ರು ಯಾರು? ಸರ್ಕಾರ ನಮಗೆ ಇಷ್ಟೋವಷ್ಟೋ ಪಿಂಚಣಿಯನ್ನ ಕೊಟ್ರೆ ಅದರಿಂದ ನಮ್ಮ ಜೀವನ ನಿರ್ವಹಣೆಯನ್ನ ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಜಮೀನಿದೆಯಾ, ಅವರ ವ್ಯವಸಾಯ ಮಾಡಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇರಲ್ಲ, ಮಕ್ಳು ಏನಾದ್ರೂ ನಮ್ಮನ್ನು ನೋಡ್ಕಂತೇವೆ ಅಂತ ಅಂತೀರಾ? ಮಕ್ಳುಗಳು ಈಗ್ಲೇನೆ ನಮ್ಮ ಮಾತು ಕೇಳೋದಿಲ್ಲ, ಅಂತ ಮಕ್ಳು ಕಾಲ ಇವತ್ತು ಬಂದಿದೆ. ಯಾಕೆಂದ್ರೆ ಇವತ್ತಿನ ಸಮಾಜನೇ ಆಗಿದೆ. ಇಂತಹ ಸಮಯದಲ್ಲಿ ನಾವು ಯಾರನ್ನ ಅವಲಂಬಿಸ್ಬೇಕು, ನಾವು ಯಾರ ಆಶ್ರಯದಲ್ಲಿ ಬದುಕಬೇಕು? ಹೀಗಾಗಿ ನಮಗೆ ನಾವೇನು ಹೊಸದಾಗಿ ಕ್ರಿಯೇಟ್ ಮಾಡಿಕೊಡಿ ಅಂತ ನಾವು ಸರ್ಕಾರವನ್ನು ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂತಹದ್ದು ಹಳೆ ಪದ್ಧತಿ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿ, ಅದನ್ನ ನಿಲ್ಲಿಸಿದ್ರಿಂದ ನಿಮ್ಗೆ ಆಗ್ತಿರ್ತಕ್ಕಂತಹ ಆದಾಯ ಏನಿದೆ ಸರ್ಕಾರಕ್ಕೆ ಹೋಗಿ ನೋಡಿ. ಈಗ ಒಂದು ನಾನು ನಿಮ್ಮ ಮುಂದೆ ಒಂದು ಅಂಕಿಅಂಶವನ್ನು ಕೊಡ್ತೇನೆ. ಇದೇ ನಮ್ಮ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂತವರು ಕುಮಾರಸ್ವಾಮಿ ಅವರು. ನಿಮ್ ಚಾನಲ್ನಲ್ಲೇ ಬಂದಿದೆ ಅದು. ಅವರು ಈ ಬಟವಾಡಿ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು 1/10/2017, ತಮಗೆ ಗೊತ್ತಿದೆ ಅದು.
ಅವರ ಹೆಂಡತಿ ಮಗು ಅವರು ಪ್ರಾಣಾಪಾಯದಲ್ಲಿ ಎಷ್ಟು ಒದ್ದಾಡಿದ್ದಾರೆ ಅಂತಂದ್ರೆ ಅವರಿಗೆ ಸರ್ಕಾರ ತಿರುಗು ನೋಡಿಲ್ಲ, ಒಂದು ನಯಾ ಪೈಸೆ ಅವರಿಗೆ ಯಾವುದೇ ರೀತಿಯ ಒಂದು ಅನುದಾನವನ್ನು ಕೊಡಲಿಲ್ಲ. ಕೊನೆಯ ದಿವಸ ಅವರು ಏನು ಕೆಲಸ ಮಾಡಿ ಹೋದ್ರು ಅದೇವರೆಗೂ ಮಾತ್ರ ಸಂಬಳ ತಗೊಂಡಿದ್ದಾರೆ, ಮುಂದಿಂದ ಅವ್ರಿಗೆ ಯಾವ ಅನುಕೂಲಗಳು ಇಲ್ಲ. ಇದೆಂತ ಅನ್ಯಾಯ. ಹಾಗೆ ನಾವು ಈ ಮೊನ್ನೆ ತಾನೇ ಇಲ್ಲಿಂದ ಸಿದ್ಧಗಂಗಾ ಮಠದಿಂದ ನೀವು ಈಗ ತಾನೇ ಹೇಳಿದ್ರಿ, ಸಿದ್ಧಗಂಗಾ ಶ್ರೀಗಳು ನಮ್ಗೆ ಉದ್ಘಾಟನೆಯನ್ನ ಮಾಡಿ ಕಳ್ಸಿಕೊಟ್ರು, ನಾವು ಬೆಂಗಳೂರಿಗೆ ಹೋದ್ವಿ, 11 ದಿವಸ ಫ್ರೀಡಂ ಪಾರ್ಕ್ ಅಲ್ಲಿ ಕೊಡ್ತಿದ್ವಿ. ಮೊದಲನೇ ದಿವಸ ಉದ್ಘಾಟನೆಗೆ ಬಂದಿದ್ರು ಶಿವಸ್ವಾಮಿಯವರು ಮೈಸೂರಿನವರು, ಇದೇ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು. 12-13 ಎರಡು ದಿವಸ ಬಿಟ್ಟು 13ನೇ ತಾರೀಕು ಅವರು ಹೃದಯಾಘಾತದಿಂದ ನಿಧನ ಹೊಂದರು, ಸ್ಟ್ರೈಕ್ ನಲ್ಲಿ ಇದ್ದಾಗೇನೆ. ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಅನುಕಂಪವನ್ನ ಸರ್ಕಾರ ತೋರ್ಲಿಲ್ಲ. ಇಲ್ಲ, ಮನೆಗೆ ಹೋದ್ಮೇಲೆ ಸ್ಟ್ರೈಕ್ ಮುಗಿಸ್ಕೊಂಡು ಮನೆಯಲ್ಲಿದ್ರು, ಅವರು ಬರಬೇಕಾದ್ರೆ ಅವರು ಆ ರೀತಿಯ ಒಂದು ಹೃದಯಾಘಾತಕ್ಕೆ ಒಳಗಾದ್ರು. ಈಗ ಇತ್ತೀಚೆಗಷ್ಟೇ ಬೀದರ್ ನಲ್ಲಿ ಒಂದೇ ಶಾಲೆನಲ್ಲಿ ಇಬ್ರು ಟೀಚರ್ಸ್, ಒಂದು ವಾರದಲ್ಲಿ ಇಬ್ರು ಟೀಚರು ಒಂದೇ ಶಾಲೆನವರು ಹೃದಯಾಘಾತಕ್ಕೆ ಒಳಪಟ್ರು, ತೀರ್ಕೊಂಡ್ರು. ತುಮಕೂರಿನಲ್ಲಿ ದೊಡ್ಡವಾಡಿ ಪ್ರಗತಿ ಹೈಸ್ಕೂಲ್ನವರು ಕೇಸ್ ಶೈಲಜಾ ಅಂತಕ್ಕಂಥವ್ರು, ಅವ್ರ ಪಾಪ ಇನ್ನು 7 ವರ್ಷ ಸರ್ವಿಸ್ ಇತ್ತು, ಅವರು ನಿಧನ ಹೊಂದಿದ್ರು ಹೃದಯಾಘಾತಕ್ಕೆ ಒಳಪಟ್ಟು March 2016. ಇದುವರೆಗೂ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲವನ್ನ ಮಾಡಲಾಗಿಲ್ಲ. ಹಾಗೆ ಇದೇ ಶಾಲೆನಲ್ಲೇನೆ ಉಮಾಪ್ರಗತಿ ಹೈಸ್ಕೂಲ್ನಲ್ಲಿ 3 ವರ್ಷ ಮಾತ್ರ ಸರ್ವಿಸ್ ಇತ್ತು ರಂಗದಾಮಯ್ಯ ಅಂತ ಒಬ್ಬ P1 ಆಗಿ ಡಿ ದರ್ಜೆ ನೌಕರ. ಆತನಿಗೆ 3 ವರ್ಷ ಸಂಬಳ ತಗೊಂಡಿದ್ದು ಬಿಟ್ರೆ ಯಾವುದೇ ರೀತಿ ಅವನಿಗೆ ನಿವೃತ್ತಿ ವೇತನ ಆಗಲಿ ಇನ್ನೊಂದು ಮತ್ತೊಂದು ಏನೂ ಇಲ್ಲ. 11-16 ಪಿ ಟೀಚರ್ ವಿಶ್ವಭಾರತಿ ಹೈಸ್ಕೂಲು ಮಾವತ್ತೂರಿನಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಇವರನ್ನ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರಿಗೆ ವೈದ್ಯಕೀಯ ಭತ್ಯೆ ಇದೆ, ಎಲ್ಲಾ ರೀತಿಯ ಅನುಕೂಲಗಳಿದೆ, ಅವರು ಅಕಾಲಿಕ ಮರಣಕ್ಕೆ ಒಂದಾದ್ರೆ ಅವರು ಸರ್ವಿಸ್. ಇದನ್ನೇ ಹೇಳ್ತಿರೋದು, ರಾಜಕಾರಣಿಗಳು ಮಕ್ಕಳಾದ್ರೆ ಏನ್ ಬೇಕಾದ್ರೂ ಅವ್ರು ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚೆನೆ ಅವ್ರಿಗೆಲ್ಲ ವ್ಯವಸ್ಥೆ ಸಿಗುತ್ತೆ. ಎಲ್ಲ ರಾಜಕಾರಣಿಗಳು ಏನೇ ಒಂದು ಅವ್ರು ಏನೇ ಡೆತ್ ಆಗ್ಲಿ ಏನೇ ಆಗ್ಲಿ ಅವ್ರಿಗೆಲ್ಲ ಸೌಕರ್ಯ, ಈ ರೈತರು ಶಿಕ್ಷಕರು ಅವರೆಲ್ಲ ಯಾತರ ಮಾಡ್ಕೊಂಡ್ಬಿಟ್ಟಿದ್ರೆ ಹೋರಾಟ ಮಾಡ್ತಾರ, ಓ ಹೋರಾಟ ಅಷ್ಟೇ. ಅಲ್ಲ, ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ಹಿಂದಿನ ಪುರಾಣ ಕಥೆಗಳನ್ನ ತೆಗೆದು ನೋಡ್ಲಿ, ಹಿಂದೆ ಯಾವುದೇ ಒಂದು ಸರ್ಕಾರಗಳು ಬರಲಿ ಎಲ್ಲರೂ ಮೊದಲು ಆದ್ಯತೆ ಕೊಡ್ತಾ ಇದ್ದಂತಹದ್ದು ಮೊಟ್ಟ ಮೊದಲನೇ ರೈತನಿಗೆ ಮತ್ತೆ ಶಿಕ್ಷಣಕ್ಕೆ. ಯಾವುದೇ ಒಂದು ದೇಶದ ಪ್ರಗತಿ ಆಗಬೇಕು ಅಂತಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣಕ್ಕೆ ಏನೆಲ್ಲ ಸಹಕಾರವನ್ನು ಕೊಡ್ತಾ ಇದೆ ನಮ್ಮ ಪ್ರೈವೇಟ್ ಆಡಳಿತ ಮಂಡಳಿಗಳು, ಹೌದಲ್ವಾ? ಹಾಗಾಗಿ ಆ ಪ್ರೈವೇಟ್ ಆಡಳಿತ ಮಂಡಳಿಗಳಿಗೆ ನೀವ್ ಯಾಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬಾರ್ದು? ನೋಡಿ, ಇವತ್ತು ತೆಗೆದುಕೊಳ್ಳಿ, ಸರ್ಕಾರಿ ಶಾಲೆಗಳಿಗಿಂತಲೂ ಹೆಚ್ಚಿನ ಫಲಿತಾಂಶ ಕೊಡ್ತಾ ಇರ್ತಕ್ಕಂಥವ್ರು ನಾವು. ಸರ್ಕಾರಿ ಶಾಲೆಗಳಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ಕೆಲಸವನ್ನ ಮಾಡಿ, ಯಾಕೆಂದ್ರೆ ನಮ್ಗೆ ಇಬ್ಬಿಬ್ರು ಗೌರ್ಮೆಂಟ್, ಒಂದು ಸರ್ಕಾರ ನೋಡ್ಕೊಂಡ್ರೆ ಇನ್ನೊಂದು ಆಡಳಿತ ಮಂಡಳಿ, ಇತ್ತ ಇವರು ಬೈತಾ ಇರ್ತಾರೆ ಅವ್ರು ಬೈತಾ ಇರ್ತಾರೆ, ಇಬ್ಬರಿಗೂ ಸಂತೃಪ್ತಿ ಆಗುವಾಗಿ ಕೆಲಸ ಮಾಡಬೇಕಾಗ್ತದೆ. ಈಗ ಆ ರೀತಿ ನಾವು ಕರ್ತವ್ಯವನ್ನು ಮಾಡ್ತೇವೆ. ಇತ್ತ ನಮಗೆ ಅನ್ಯಾಯ ಆದಾಗ ಆಡಳಿತ ಮಂಡಳಿಯು ಕೈ ಹಿಡಿಯೋದಿಲ್ಲ, ಸರ್ಕಾರನೂ ಕೈ ಹಿಡಿಯೋದಿಲ್ಲ, ಹಾಗಾದ್ರೆ ನಾವು ಯಾರನ್ನು ಕೇಳಬೇಕು? ಇದು ನಮ್ಮ ಪ್ರಶ್ನೆ ಆಗಿದೆ. ಅಟ್ಲೀಸ್ಟ್ ನಮ್ಗೇನಾದ್ರೂ ಕಾಯಿಲೆಗಳು ಬಂತು ಅದಕ್ಕೊಂದು ವೈದ್ಯಕೀಯ ಭತ್ತೆ ಅನ್ನೋದು ಇದ್ದದ್ದನ್ನು ಹಾಳು ಮಾಡಿ ತೆಗೆದಾಕಿದ್ದಾರೆ. ಇದು ನಾವೇನು ಅನ್ಯಾಯ ಮಾಡಿದೀವಿ? ನಾವು ಪಾಪದ ಕೂಸುಗಳ ನಾವು, ಅಥವಾ ಮಲತಾಯಿ ಮಕ್ಕಳ ನಾವು? ಯಾವುದೇ ನೋಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೂ ಭಾಗ್ಯ ಇದೆ, ಸಮವಸ್ತ್ರ ಭಾಗ್ಯ ಇದೆ, ಪುಸ್ತಕ ಭಾಗ್ಯ ಇದೆ, ಕ್ಷೀರ ಭಾಗ್ಯ ಇದೆ, ಏನೆಲ್ಲ ಭಾಗ್ಯಗಳು ದಯಪಾಲಿಸಿದ್ದಾರೆ ಸರ್ಕಾರ. ಭಾಗ್ಯಗಳನ್ನು ಹೇಳ್ತಾ ಹೋದ್ರೆ ಬರೀ ಭಾಗ್ಯಗಳ ಶಾಲೆ ಆಗತ್ತೆ. ಹಾಗಾದ್ರೆ ನಮ್ಮ ಅನುದಾನಿತ ಶಾಲಾ ಮಕ್ಕಳಿಗೆ ಯಾಕೆ ಸಮವಸ್ತ್ರ ಕೊಡೋದಿಲ್ಲ, ಶೂ ಕೊಡೋದಿಲ್ಲ, ಸಾಕ್ಸ್ ಕೊಡೋದಿಲ್ಲ? ಯಾವುದೋ ಒಂದೆರಡನ್ನು ಕೊಟ್ಟು ಕಣ್ಣೋರ್ಸಿದ್ದೀರಿ ನೀವು. ಇವತ್ತು ಯಾವುದೇ ಕಚೇರಿಗೆ ಹೋಗಿ, ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಲಂಚ ಇಲ್ಲದೆ ಯಾವ ಕಚೇರಿಗಳಲ್ಲೂ ಕೆಲಸ ನಡೀತಾ ಇಲ್ಲ. ನಾವು ಅಲ್ವಾ, ಇವತ್ತು ಒಬ್ಬ ಶಿಕ್ಷಕ, ಸಮಾಜವನ್ನ ರೂಪಿಸ್ತಕ್ಕಂತಹ ಶಿಕ್ಷಕ ಬೀದಿಗೆ ಬಂದಿದ್ದಾನೆ, ಸ್ಟ್ರೈಕ್ ಅಲ್ಲಿ ಕೂರ್ತಿದ್ದಾನೆ, ಫ್ರೀಡಂ ಪಾರ್ಕ್ ಅಲ್ಲಿ ಮಣ್ಣಿನ ನೆಲದಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾನೆ ಅಂತ ಅಂದ್ರೆ ಇವತ್ತಿನ ಸರ್ಕಾರಗಳಿಗೆ ಶೇಮ್ ಆಗ್ಬೇಕು. ಇದು ಖಂಡಿತವಾಗ್ಲು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಇದನ್ನ, ಅವ್ರಿಗೆ ಶೇಮ್ ಇದು. ನಿಜವಾಗ್ಲೂ ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಸರ್ಕಾರದ ಆದ್ಯ ಹಕ್ಕು ಮಾಡ್ಬೇಕದು. ಅದ್ ಯಾಕೆ ಮಾಡ್ತಾ ಇಲ್ಲ? ನಮ್ಮ MLCಗಳಿದ್ದಾರೆ 16-17 ಜನ, ಅವರು ತಮ್ಮದೇ ಆದಂತಹ ರೀತಿನಲ್ಲಿ ಹೇಳ್ಬಾರ್ದು, ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನ್ ಬೇಕು ಅದನ್ನ ಮಾಡ್ತಾರೆ. ನಾನು ನೇರವಾಗಿ ಹೇಳ್ತೀನಿ, ಹೌದು ಸರ್. ರವಿ ಸರ್, ನೀವು ಕೂಡ ಪತ್ರಕರ್ತರಾಗಿದ್ರಿ, ಏನ್ ಅನ್ಸುತ್ತೆ ಈ ಸರ್ಕಾರ ನೋಡಿದ್ಮೇಲೆ ನಿಮ್ಗೆ? ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರ್ತಂತ ನೌಕರರಿಗೆ
ಅಂದರೆ ಅವರು ಶಿಕ್ಷಕರಾಗಿರ್ಬೋದು, ಶಿಕ್ಷಕೇತರರಾಗಿರ್ಬೋದು, ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೆ ಸರ್ಕಾರ 85-86 ಈ ಖಾಸಗಿ ಶಾಲೆಗಳಿಗೆ ಅನುದಾನ ಕೊಟ್ಟದ್ದನ್ನು ಹಲವಾರು ಆರ್ಥಿಕ ಬಂಧನಕ್ಕೆ ಒಳಪಟ್ಟು ತಡೆ ಮಾಡಿತು. ನಂತರ ಸುಮಾರು 2006 ತೆರೆದಿರುವಂಥ ಯಾವುದೇ ಶಾಲೆಗಳಿಗೆ ಅನುದಾನ ಸಿಗಲಿಲ್ಲ. ಆವಾಗ ಸರ್ಕಾರ ಒಂದು ಹಣಪಟ್ಟಿಯನ್ನು ಹಾಕಿತ್ತು, ಶಾಶ್ವತ ಅನುದಾನರಹಿತ ಶಾಲೆಗಳು ಅಂತಲೇ ಅನುಮೋದನೆ ಮಾಡಿ ಅವರಿಗೆ ಅನುಮೋದನೆಯನ್ನು ಕೊಡ್ತಾ ಇದ್ದದ್ದು, ರೆಕಗ್ನೇಷನ್ ಕೊಡ್ತಾ ಇದ್ದದ್ದು. ಆ ಸಂದರ್ಭದಲ್ಲಿ ಎಷ್ಟೋ ಶಿಕ್ಷಕರು, ಆಡಳಿತ ಮಂಡಳಿಗಳು ಸಂಬಳ ಕೊಡೋಕ್ಕಾಗದಲ್ಲೇ ಅವ್ರ ಕೈನಲ್ಲಿ ದುಡಿಸ್ಕೊಂಡಿವೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶಿಕ್ಷಕರು ಅವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂತಹ ಒಂದೇ ಒಂದು ಸದುದ್ದೇಶದಿಂದ ತಮಗೆ ಸಂಬಳ ಸಾರಿಗೆ ಇಲ್ಲದೆ ಹೋದ್ರೂ ಸಹ, ತಮ್ಮ ಕುಟುಂಬ ನಿರ್ವಹಣೆ ಸಾಧ್ಯವಾಗದೇ ಇದ್ರೂ ಸಹ ನೊಂದ್ಕೊಂಡು, ಮನೇಲಿ ನೊಂದ್ಕೊಂಡ್ರೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡದೆ ಶಿಕ್ಷಣವನ್ನು ಕೊಡ್ತಾ ಬಂದರು. ಮಾನ್ಯ ಬಸವರಾಜ ಹೊರಟ್ಟಿ ಅವರು ಶಿಕ್ಷಣ ಮಂತ್ರಿಗಳಾಗಿ ಇದ್ದಂಥ ಸಂದರ್ಭದಲ್ಲಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು 2006, ಆ ಸಂದರ್ಭದಲ್ಲಿ ಈ ಹಣಪಟ್ಟಿಯನ್ನು ತೆಗೆದುಹಾಕಿ ಖಾಸಗಿ ಅನುದಾನ ಶಾಲೆಗಳಿಗೆ ಅನುದಾನವನ್ನು ಕೊಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸರ್ಕಾರ. ಆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಬೇಕಾಗಿದ್ದದ್ದು ಅನುದಾನ. ಅಷ್ಟು ವರ್ಷಗಳ ಕಾಲ ಯಾವುದೇ ಸವಲತ್ತು ಸೌಲಭ್ಯಗಳು ಇಲ್ಲದೆ ಕೆಲಸ ಮಾಡಿದಂತಹ ಶಿಕ್ಷಕರುಗಳಿಗೆ, ಬೋಧಕ ಬೋಧಕೇತರರಿಗೆ ಅವತ್ತಿನ ಸಂದರ್ಭದಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಸಿಗ್ತಲ್ಲ ಅನ್ನೋ ಒಂದು ಹರ್ಷದಲ್ಲಿ ಅದನ್ನು ಒಪ್ಪಿಕೊಂಡ್ಬಿಟ್ರು. ಅವತ್ತಿನ ದಿವಸ ಈ ಸಮಸ್ಯೆ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋ ವಿಚಾರನ ಅವರು ಗಮನಕ್ಕೆ ತಗೊಳ್ಳೇ ಇಲ್ಲ. ನಮಗೆ ಅನುದಾನ ಸಿಕ್ಕರೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ಅವರಲ್ಲಿ ಆ ಒಂದು ಭಾವನೆ ಬೆಳೆದು ಹೋರಾಟ, ಅದಕ್ಕಾಗಿ ಸಾಕಷ್ಟು ಹೋರಾಟಗಳೇ ನಡೆದವು. ಅನುದಾನ ಕೊಡ್ತೀವಿ ಅಂತ ಹೇಳಿ ಶಾಶ್ವತ ಅನುದಾನದ ಪಟ್ಟಿ ತೆಗೆದ ಮೇಲೆ ಅನುದಾನಕ್ಕೆ ಒಳಪಟ್ಟಂಥ ಸಂದರ್ಭದಲ್ಲಿ ಆ ವೇಳೆಗಾಗಲೇ ಸರ್ಕಾರಿ ನೌಕರಿಗಾಗಲಿ ಅಥವಾ ಅನುದಾನಿತ ಸಂಸ್ಥೆಗಳಲ್ಲಾಗಲಿ ಸೇವೆಗೆ ಸೇರ್ತಕ್ಕಂಥ ವ್ಯಕ್ತಿಗೆ 2006 ಅನುದಾನಕ್ಕೆ ಒಳಪಡುವಂಥ ಯಾವುದೇ ವ್ಯಕ್ತಿ, ಸರ್ಕಾರದವರಾಗಿರ್ಬೋದು ಅನುದಾನಿತ ಶಾಲೆಗಳವರಾಗಿರ್ಬೋದು, ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಹಿಂದೆ ಕೊಡ್ತಾ ಇದ್ದಂತಹ ಸವಲತ್ತುಗಳನ್ನು ನಿಲ್ಲಿಸ್ತೇವೆ ಅನ್ನೋ ಒಂದು ಕಂಡೀಷನ್ನನ್ನು ಹಾಕಿ ಕೊಟ್ಟಿದ್ದರು. ಅದರಲ್ಲಿ ಈ ಪಿಂಚಣಿ ಕೂಡ ಒಂದು. ಆ ಪಿಂಚಣಿಯನ್ನು ತೆಗೆದುಬಿಟ್ಟು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಅನ್ನೋ ಒಂದು ಸ್ಕೀಮನ್ನು ಜಾರಿಗೆ ತಂದು ಆ ಒಂದು ಅದರ ಅಡಿಯಲ್ಲಿ ಅನುಮೋದನೆಯನ್ನು, ಅನುದಾನವನ್ನು ಕೊಡುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿತು. ಅವತ್ತಿನ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ಶಿಕ್ಷಕ ಸಂಘಟನೆಗಳು ಕೇವಲ ಅನುದಾನ ಪಡೆಯುವುದರಲ್ಲಿ ಆಸಕ್ತಿ ವಹಿಸಿದ್ವೆ ಹೊರತು ಮುಂದೆ ಆಗುವಂತಹ ಪ್ರಭಾವ ಮತ್ತು ಅದರಿಂದ ಆಗ್ತಕ್ಕಂಥ ತೊಂದರೆಯನ್ನು ಯೋಚನೆ ಮಾಡಲಿಲ್ಲ. ಆದರೆ 13 ಆದಮೇಲೆ 2 ಅನುದಾನ ಪಡೆದ 2, 3, 4, 5 ಕೆಲವರು ಶಿಕ್ಷಕರುಗಳು ನಿವೃತ್ತಿ ಆಗ್ತಾ ಬಂದರು. ನಿವೃತ್ತಿ ಆಗೋಕ್ಕೆ ಶುರುವಾದಾಗ ಅವರಿಗೆ ಶುರುವಾಯಿತು, ನಮ್ಮ ಕುಟುಂಬದ ನಿರ್ವಹಣೆ ಕಷ್ಟ ಆಗ್ತದೆ, ನಮ್ಮ ಜೀವನ ಕಷ್ಟ ಆಗ್ತದೆ, ನಿಜವಾಗಿ ಇರುವಂಥ ಸ್ವಂತ ಮಕ್ಕಳೇ ಕೂಡ ನಮ್ಮನ್ನು ಆರ್ಥಿಕವಾಗಿ ಸಬಲರಾಗಿಲ್ಲದೆ ಹೋದರೆ ಆಚೆ ಹಾಕ್ತಾರೆ ಅನ್ನೋ ಪರಿಸ್ಥಿತಿ ಗೊತ್ತಾದಾಗ ಈ ಪಿಂಚಣಿ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಹೋಯಿತು. ಇದಕ್ಕಾಗಿ ನಾವು ಒಂದು ಸಂಘವನ್ನು ಕಟ್ಟಿಕೊಂಡು ಕರ್ನಾಟಕ ರಾಜ್ಯ ಅನುದಾನಿತ ಶಾ ಕಾಲೇಜುಗಳ ಪಿಂಚಣಿ ವಂಚಿತರ ಸಂಘ ಅಂತ ಒಂದು ಸಂಘವನ್ನು ಕಟ್ಟಿಕೊಂಡು ಮಾನ್ಯ ಹನುಮಂತಪ್ಪನವರ ಅಧ್ಯಕ್ಷತೆಯಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವು. ಸರ್ಕಾರಕ್ಕೆ ಸುಮಾರು ಸರಿ ಮನವಿಗಳನ್ನು ಕೊಟ್ಟಿದೆ ಸಂಘ. ಯಾವಾಗಿಯೂ ಇದರ ಬಗ್ಗೆ ಒಂದು ಕಡೆ ಕೂಡ ಯಾವುದೇ ಪ್ರಸ್ತಾಪವನ್ನು ಮಾಡಲಿಲ್ಲ ಸರ್ಕಾರ. ಅದನ್ನು ಮನಗಂಡ ನಂತರ ನಾವೇನು ಮಾಡಿದ್ವು, 11/10/2018 ಇದೇ ತುಮಕೂರು ಸಿದ್ಧಗಂಗಾ ಮಠದಿಂದ ನಮ್ಮ ಸ್ವಾಮೀಜಿಗಳ ಆಶೀರ್ವಚನವನ್ನು ತಗೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿ ಪಿಂಚಣಿಯನ್ನು ತಗೊಳ್ಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡಿದ್ರು. ಚರ್ಚೆ ಮುಂದುವರಿಯುತ್ತೆ. ಶಾಲಾ ಶಿಕ್ಷಕರು ನಮಗೆ ಸ್ಟೂಡೆಂಟ್ಗಳಿಗೆ ಎಲ್ಲ ಸಂಬಳ ಕೊಡಿಸಿದ್ರೆ ಅವ್ರಿಗೆ ಸಂಬಳ ಇಲ್ಲ ಅನ್ನೋ ಒಂದು ಕಾರಣ ಇದೆ, ಅವ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ವಿರಾಮ ಇದೆ, ಮುಗಿಸ್ಕೊಂಡ್ಬಿಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ.
11/10/2018 ಅಂದ್ರೆ ಗುರುವಾರ ಸಿದ್ಧಗಂಗಾ ಮಠದಲ್ಲಿ ಹೋರಾಟನ ಸ್ಟಾರ್ಟ್ ಮಾಡ್ತಾರೆ. ಪಿಂಚಣಿ ವಂಚಿತ ಸಂಘದ ಎಲ್ಲ ಒಂದು 20,000 ಜನ ಸೇರ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಒಂದು ಹೋರಾಟ ನಡೆಸ್ತಾರೆ. ಆದ್ರೆ ಆ ಹೋರಾಟ ಎಲ್ಲಿಗೆ ಎಷ್ಟು ಮಟ್ಟಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಶಶಿಧರ್ ಸರ್ ಮಾತಾಡ್ತಾರೆ. ಸರ್, ಎಲ್ಲಿವರೆಗೂ ಈ ಹೋರಾಟ ಬಂತು ಸರ್? ನಾವು 11ನೇ ತಾರೀಕು ಶ್ರೀ ಶ್ರೀಗಳವರ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಉದ್ಘಾಟನೆಯನ್ನು ಆದ ನಂತರ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ ಹತ್ರ ಜಮಾವಣೆ ಆಗ್ತೇವೆ. ಅಲ್ಲಿ ಸುಮಾರು 20,000 ಜನದಷ್ಟು ಶಿಕ್ಷಕರು, ನೌಕರರು, ಕಾಲೇಜಿನ ಎಲ್ಲ ಉಪನ್ಯಾಸಕರುಗಳು, ಡಿ ದರ್ಜೆ ನೌಕರನ್ನು ಹಿಡ್ಕೊಂಡು ಯಾರ್ಯಾರು ಪಿಂಚಣಿ ವಂಚಿತಿದ್ದಾರೆ ಎಲ್ಲರೂ ಅಲ್ಲಿಂದ ನಾವು ಫ್ರೀಡಂ ಪಾರ್ಕ್ನವರೆಗೂ ಕಾಲ್ನಡಿಗೆಯಲ್ಲಿ ಜಾಥಾವನ್ನು ಮಾಡಿದ್ವಿ. ಅಲ್ಲಿ ತುಂಬಲಾರದಷ್ಟು ಜನ, ಅಲ್ಲಿ ಜಾಗ ಇಲ್ಲ, ಅಷ್ಟು ಜನ ನಾವಲ್ಲಿ ಜಮಾವಣೆ ಇದ್ವಿ. ನೋಡಿ, ನಮ್ಮ ಸರ್ಕಾರಕ್ಕೆ ನಮ್ಮ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತಕ್ಕಂತಹದ್ರ ಬಗ್ಗೆ ಹೇಳ್ತೇನೆ. ಒಬ್ಬ ಜನಪ್ರತಿನಿಧಿಗಳು ಇವತ್ತು ಶಿಕ್ಷಕರು ಬೀದಿಗೆ ಬಂದಿದ್ದಾರೆ, ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿ, ನೋಡಿ ಅದೇ ರಾಜಕಾರಣಿಗಳಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥವ್ರು ಶಿಕ್ಷಕರು. ಅಂತಹ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಾವು ಶಿಕ್ಷಕರು, ನಾನು ಅಂತ ಹೇಳೋದಿಲ್ಲ, ನನ್ನಂತಹ 100,000 ಜನ ಶಿಕ್ಷಕರು. ಇವತ್ತು ನಮ್ಮ ಪರಿ ಏನಾಗಿದೆ, ಅಟ್ ಲೀಸ್ಟ್ ವಿಧಾನಸೌಧದಲ್ಲಿ ಎಸಿ ರೂಮಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಅವರು ಶಿಕ್ಷಕರ ಸಮಸ್ಯೆ ಏನು ಅನ್ನೋದು ಮೊದಲು ಬಗೆಹರಿಸಬೇಕಾಗ್ತದೆ. ಅಟ್ ಕಿಂಚಿತ್ತು ನೋಡಿ, ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಮಾಹಿತಿ ಹೋಗಿರೋದಿಲ್ವಾ? ನಾವು ಬೇಕಾದಷ್ಟು ಅವರಿಗೆ ಮನವರಿಕೆಗಳನ್ನು ಮಾಡಿ ಅವರಿಗೆ ನಮ್ಮ ಇದನ್ನ ಅರ್ಜಿಗಳನ್ನ ಕೊಟ್ಟಿಲ್ವಾ? ಇದೆಲ್ಲ ನಿಮ್ಗೆ ಯಾಕೆ ನಿಮ್ಗೆ ಗಮನಕ್ಕೆ ಬರಲಿಲ್ಲ? ಶಿಕ್ಷಕರನ್ನ ಯಾಕೆ ಇಷ್ಟು ಅಸಡ್ಡಿಯಾಗಿ ಮಾಡ್ತೀರಿ? ನೋಡಿ, ಈ ಮಧ್ಯೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ನಾನು 1994ರಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂಥದ್ದು. ನನಗೆ ಸರ್ಕಾರ ಅನುದಾನವನ್ನು, ವೇತನ ಅನುದಾನವನ್ನು ಕೊಟ್ಟಿದ್ದು 2014ರಲ್ಲಿ. 20-21 ವರ್ಷಗಳ ಕಾಲ ನಾನು ಒಂದು ಅನುದಾನ ರಹಿತ ಶಾಲೆಯಲ್ಲಿ ಫ್ರೀಯಾಗಿ ಕೆಲಸ ಮಾಡಿದ್ದೇನೆ. ನನಗೆ ಹೌದು 21 ವರ್ಷ ಅವ್ರು ಕೊಟ್ಟಿರ್ತಕ್ಕಂತಹ ಪಾಕೆಟ್ ಮನಿ ತಗೊಂಡು ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಜೀವ ಹೇಗೆ ಸಾಗಿರ್ಬೇಕು ಆಗ ಬಿಡಿ, ಬಿಸಿ ರಕ್ತಾ ಇತ್ತು, ವ್ಯವಸಾಯ ಮಾಡ್ತಾ ಇದ್ವಿ, ಪಾರ್ಟ್ ಟೈಮ್ ನಲ್ಲಿ ಹೋಗಿ ಏನೋ ಕೆಲಸ ಮಾಡಿದ್ವಿ, ನಾವು ಜೀವನ ಸಾಗಿಸಿದ್ವಿ. ಈಗ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ವೃದ್ಧಾಪ್ಯದಲ್ಲಿ ನಮ್ಮ ನೋಡ್ಕೊಳ್ಳೋರು ಯಾರು? ಇದು ದೊಡ್ಡ ಸಮಸ್ಯೆ ಆಗಿದೆ. ಇನ್ನೊಂದು ದುರಂತ ಹೇಳ್ತೇನೆ, ನಾನು ಅವತ್ತು ಹೋಗಿ ಸ್ಟ್ರೈಕಲ್ಲಿ ಕೂತಿದ್ದಾಗ ಒಬ್ಬ ಸಬ್ಇನ್ಸ್ಪೆಕ್ಟರ್ ಬಂದು ನನಗೆ ಸೆಲ್ಯೂಟ್ ಹೊಡೆದ. ನಾನು ಯಾರು ಅಂತ ಕೇಳಿದಾಗ ನನ್ನ ಶಿಷ್ಯ ಅವನು. 2008ರಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ, 2009ರಲ್ಲಿ ನಾನು ವಿದ್ಯೆ ಕಲಿಸಿದ್ದೆ ಅವನ ಹೈಸ್ಕೂಲ್ನಲ್ಲಿ. ಅವನಿಗೆ ಪಿಂಚಣಿ ಇದೆ ಅಂತ, 100,000 ಮಕ್ಕಳಿದ್ದಾರೆ ನಮ್ಮ ಮಕ್ಕಳು, ಅವ್ರಿಗೆ ಪೆನ್ಷನ್ ಇದೆ. ಅವನು ಬಂದು, ಯಾರು ಸರ್ ನಿಮಗೆ ಪೆನ್ಷನ್ ಇಲ್ವಾ? ನಮ್ಗೆ ಏನು ಹೇಳೋದು, ಯಾವ ಉತ್ತರ ಕೊಡೋಣ? ನಾವು ಅಪ್ಪ ಹಾಕಿದ ಆಲ್ಮರ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಒಂದೇ ಶಾಲೆಯಿಂದ ಸೇರ್ಕೊಂಡ್ವಿ, ನಮ್ಮ ಹಣೆ ಬರ ಹೀಗಾಗಿದೆ ಏನೋ ಅಂತೂ ಇಂತೂ ಆ ಸಮ್ಮಿಶ್ರ ಸರ್ಕಾರದಲ್ಲಿ ನಮಗೆ ಗ್ರ್ಯಾಂಟ್ ಕೊಡ್ತು, ಆದರೆ ನಿವೃತ್ತಿ ವೇತನವನ್ನು ಕಿತ್ಕೋದು. ನಮ್ಮ ಸರ್ಕಾರಗಳು ಏನು ಮಾಡ್ತವೆ ಅಂದರೆ, ಈ ಕೈಯಲ್ಲಿ ಕೊಡ್ತವೆ, ಆ ಕೈನಲ್ಲಿ ಕಿತ್ಕೋತಾರೆ. ಇದು ಯಾಕೆ ನಮ್ಗೆ ಯಾಕೆ ಅನ್ಯಾಯ? ಕೊನೆಯದಾಗಿ ನಾವು ಅಷ್ಟು ಜನ ಸೇರ್ಕೊಂಡ್ವಿ, ಬರ್ತಾರೆ ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾರೆ, ಏನೋ ಆಗತ್ತೆ. ಬಂದರು ನಮ್ಮ ಜಾಫರ್ ಅವರು, ಆಯುಕ್ತರು, ಶಿಕ್ಷಣ ಇಲಾಖೆಯ ಆಯುಕ್ತರು ದಯಮಾಡಿಸಿದ್ರು. ಅವ್ರು ಹೇಳೋದು ಒಂದೇ, ನಾನು ನಿಮ್ಮ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ, ಏನಾಗುತ್ತೋ ನೋಡ್ಕೊಳ್ಳೋಣ ಅಷ್ಟೇ ಅಷ್ಟೇ ಹೇಳಿದ್ರು, ಭರವಸೆ ಕೊಟ್ಟರು, ಹೋದರು. ನಾವು ಪ್ರತಿದಿನೂ ಸಹ ಅಲ್ಲಿ ಕೂತ್ಕೊಂಡ್ವಿ, ಪ್ರತಿ ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮ ಪ್ರತಿಭಟನೆ ಹಾಗೆ ಮುಂದುವರಿತಾ ಹೋಯಿತು. ಕೊನೆಯದಾಗಿ 4-5 ದಿವಸಗಳ ನಂತರ ಮುಖ್ಯಮಂತ್ರಿಗಳಿಂದ ನಾವು ಸ್ವಲ್ಪ ಅಲ್ಲಿ ಗಲಭೆಯನ್ನು ಶುರು ಮಾಡಿದ್ವಿ, ಯಾಕೆ ಇದು ನಮಗೆ ಶಿಕ್ಷೆ? ಪೊಲೀಸ್ನವ್ರು ಏನು ಮಾಡಿದ್ರು, ನಮ್ಮನ್ನು ಕರ್ಕೊಂಡು ಹೋದರು, ಅವರನ್ನು ಭೇಟಿ ಮಾಡಿಸಿದ್ರು. ಆ ಒಂದು ನಿಯೋಗದಲ್ಲಿ ನಾನು ಸಹ ಇದ್ದೆ. ಅವತ್ತು ಮುಖ್ಯಮಂತ್ರಿಗಳು ಹೇಳ್ತಿದ್ದೇನು ನನಗೆ, ನಮಗೆ ನಮ್ಮ ಉಪಚುನಾವಣೆ ಇದೆ, ಬಳ್ಳಾರಿ, ಶಿವಮೊಗ್ಗ ಅದೆಲ್ಲ ಉಪಚುನಾವಣೆಗಳಿದ್ದಾವೆ, ಅದು ಮುಗಿದ ನಂತರ ನಾನು ನಿಮ್ಮನ್ನು ಆಹ್ವಾನ ಮಾಡ್ತೇನೆ, ನೀವು ಸಭೆ ಕರಿತೀನಿ ನಾನು, ನೀವು ಬನ್ನಿ, ನಮ್ಮ ಇವರೇನಿದ್ದಾರೆ MLCಗಳು, ನಾವು, ನೀವು, ಇಲಾಖೆ ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ಕೊಡ್ತಕ್ಕ ಇದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕ್ಷಣದಲ್ಲಿ ನೀವು ಮಾಡ್ತಿರೋ ಹೋರಾಟ ತಣ್ಣಗಾಗಬೇಕಿತ್ತು, ಅದಕ್ಕೆ ಆಶ್ವಾಸನೆ. ಖಂಡಿತವಾಗ್ಲೂ ಯಾಕೆ ಏನಾಯ್ತು ಅಂದ್ರೆ, ನಮ್ಮ ಜನಸಂಖ್ಯೆ ಜಾಸ್ತಿ ಆಯ್ತಾ ಹೋಯ್ತಲ್ಲ, ಇದು ಹೀಗೆ ಬಿಟ್ಟರೆ ಸಮಸ್ಯೆ ಆಗ್ತದೆ ಅನ್ನೋದು ಅವರು ಮನಗಂಡ್ರು. ಅದ್ರ ಜೊತೆಗೆ ಅವರ ಎಲ್ಲ ಇಂಟೆನ್ಷನ್ ಪೂರ್ತಿ ಚುನಾವಣೆ ಕಡೆ ಇತ್ತು, ಹಾಗಾಗಿ ಇದನ್ನ ಮಟ್ಟ ಹಾಕಬೇಕಾಗಿತ್ತು. ಅದು ಡೇಟ್ ಕೊಟ್ಟರು, ಎಲೆಕ್ಷನ್ ಮುಗಿಲಿ. ನೋಡಿ, ಎಲೆಕ್ಷನ್ ಮುಗಿದಿದೆ, ಫಲಿತಾಂಶ ಬಂದಿದೆ, ಆದ್ರೆ ಇದುವರೆಗೂ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, ಬನ್ನಿ ಮಾತುಕತೆ ಮಾಡೋಣ. ಓಹೋ, ಇಲ್ಲ,
ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗಲ್ಲ. ಅದೇ ರಾಜಕಾರಣಿಗಳಿಗೆ ನಾನು ಕೇಳ ಬಯಸ್ತೇನೆ, ನೀವು ಅಧಿಕಾರದಲ್ಲಿದ್ದಾಗ 5 ವರ್ಷ ಇರ್ತಿರೋ, 1 ವರ್ಷ ಇರ್ತಿರೋ, 1 ತಿಂಗಳು ಇರ್ತಿರೋ, ಒಂದು ದಿವಸ ಇರ್ತಿರೋ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡ್ಬಿಡ್ತೀರಿ. ಆದಾಯನ ಮೇಷುಗಳಿಗೆ ಯಾವ ಆದಾಯನೂ ಇಲ್ಲ. ನಮ್ಗೆ ಆದಾಯ ಸಿಗೋದೊಂದೇ ಬರೀ ಕಾಯಿಲೆಗಳು, ಅದ್ ಬಿಟ್ರೆ ನಮ್ಗೆ ಯಾವ ಆದಾಯಗಳು ಇಲ್ಲ. ಮಕ್ಕಳಿಂದ ಸಿಗೋದು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಷ್ಟೇ, ಅದೊಂದೇ ನಮಗೆ ಬೆನಿಫಿಟ್. ಇನ್ಯಾವ ಆದಾಯನೂ ಇಲ್ಲ. ನಿಮಗೆ ಇಷ್ಟಾದಾಯಗಳು ಮಾಡ್ಕೊಂಡ್ರು, ನೀವು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ತಿಂದು ಉಳಿಯೋ ವಾಸಿ ಮಾಡ್ಕೊಂಡ್ರು, ನೀವು 1-5 ದಿವಸ MLA ಆಗಿ, MLC ಆಗಿ, ಪಂಚಾಯತಿ ಅಧ್ಯಕ್ಷ ಆಗಿ ನಿಮಗೆ ಪೆನ್ಷನ್ ಇದೆ. ಈ ಪೆನ್ಷನ್ ತಗೊಂತಾ ಇದ್ದಾರೆ ರಾಜಕಾರಣಿಗೆ, ಎಲ್ರಿಗೂ ಪೆನ್ಷನ್ ಇದೆ. ಹಾಗಾದ್ರೆ ನಾವೇನ್ ಮಾಡಿದೀವಿ? ನಿಮ್ಗೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ವೃದ್ಧಾಪ್ಯ ವೇತನ ಕೊಡ್ತೀರಿ, ನಿಮ್ ಸರ್ಕಾರದ ಭಾಗ್ಯಗಳೇ ಅವು. ಹಾಗಾದ್ರೆ ನಿಮ್ ಮೇಷುಗಳು ವಯಸ್ಸಾಗೋದಿಲ್ವಾ? ನಾವು ಹುಡುಗರಾಗೆ ಇರ್ತೀವ, ನಮ್ಗ್ಯಾಕೆ ಈ ಶಿಕ್ಷೆ ಕೊಡ್ತೀರಿ ನೀವು? ನಾವೇನ್ ಮಾಡಿದೀವಿ ನಿಮ್ಗೆ? ದಯಮಾಡಿ ಸರ್ಕಾರ ಇತ್ತ ಗಮನ ಕೊಡಿ, ನಮ್ಮ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ. ರವಿ ಸರ್, ನೀವು ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದೀರಾ, ರಾಜಕಾರಣಿಗಳಿಗೆ ನಿಜವಾಗ್ಲೂ ಪಿಂಚಣಿ ಅಂದ್ರೆ ಗೊತ್ತಾ ಅರ್ಥ ಗೊತ್ತಾ? ಅದು ನೀವೇ ಹೇಳ್ಬೇಕು ಸರ್, ಅರ್ಥ ಗೊತ್ತಾ ಪಿಂಚಣಿ ಅಂದ್ರೆ ಗೊತ್ತಾ ಅವ್ರಿಗೆ? ಯಾಕೆಂದ್ರೆ ಅವರು ಎಷ್ಟೋ ಜಾಯಮಾನ ಎಷ್ಟೋ ದಿನಗಳು ಕಳೆದ್ರು, ಅವ್ರಿಗೆ ಏನು ತಿಂದ ಆರಾಮಾಗಿರೋಷ್ಟು ಅವ್ರು ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರ ಪಿಂಚಣಿ ಅಂದ್ರೆ ಏನು ಅಂತ ಗೊತ್ತಾ? ಅದೇ ಸರ್ ನನಗ್ ಕಾಡ್ತಿರೋ ಪ್ರಶ್ನೆ ಅದು. ರಾಜಕಾರಣಿಗಳಿಗೆ ಪಿಂಚಣಿ ಅನ್ನೋ ವಿಚಾರ, ಅವರು ಯಾವುದಾದ್ರೂ ಒಂದು ಸಂಸ್ಥೆಗಳಲ್ಲೋ ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿನಲ್ಲೋ ಕೆಲಸ ಮಾಡಿ ಅನುಭವ ಇರೋವಂಥವರಾಗಿದ್ದರೆ, ಸರ್ಕಾರದ ಅಲ್ಲಿ ಅಧೀನದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬವನ್ನು ಆ ಬರ್ತಾ ಇರತಕ್ಕಂಥ ಆದಾಯದಲ್ಲಿ ನಿರ್ವಹಣೆ ಮಾಡಿದ್ದೆ ಅವರ ಆದರೆ ಅವರಿಗೆ ಪಿಂಚಣಿ ಏಕೆ ಅವಶ್ಯಕತೆ ಇರುತ್ತೆ, ಪಿಂಚಣಿ ಅಂದ್ರೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಪರಿಜ್ಞಾನ ಬಂದ್ಬಿಡುತ್ತೆ. ರಾಜಕೀಯದಲ್ಲೇ ಬೆಳವಣಿಗೆ ಹಾಕ್ಕೊಂಡು ಬಂದಿರುವಂಥ ವ್ಯಕ್ತಿಗಳಿಗೆ, ರಾಜಕೀಯ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವರಿಗೆ ಪಿಂಚಣಿ ವಿಚಾರದ ಬಗ್ಗೆ ಆಗಲಿ, ಸಂಬಳದ ವಿಚಾರದ ಬಗ್ಗೆ ಆಗಲಿ, ವೇತನದ ಬಗ್ಗೆ ಆಗಲಿ, ಅವರಿಗೆ ಯಾವುದೇ ರೀತಿಯ ಅಲ್ಲ ಅದಕ್ಕಿಂತ ಅವಶ್ಯಕತೆ ಇರೋದಿಲ್ಲ. ಪಿಂಚಣಿ ಅವಶ್ಯಕತೆ ಇರಲ್ಲ ಅಲ್ವಾ? ಅವಶ್ಯಕತೆ ಇರೋದಿಲ್ಲ, ಇರೋದಿಲ್ಲ. ಆದರೆ ಈ ವ್ಯವಸ್ಥೆ ಒಳಗೆ ಜೀವನ ಮಾಡ್ತಾ ಇರುವಂತಹ ಅವರಿಗೆ ಅವಲಂಬನೆ ಮಾಡಿಕೊಂಡು ಜೀವನ ನಡೆಸುವಂಥವರಿಗೆ ಪಿಂಚಣಿ ಅವಶ್ಯಕತೆ ಇದ್ದೇ ಇರ್ತದೆ. ಯಾಕೆಂದರೆ ತಮ್ಮ ಜೀವಿತಾವಧಿಯ 60 ವರ್ಷಗಳವರೆಗೆ ಅವರು ಕೆಲಸ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಸರ್ಕಾರ ಮನುಷ್ಯನನ್ನು ನೌಕರಿಗೆ ಸೇರಿಸ್ಕೊಂಡ್ರೆ ಅಲ್ಲಿವರೆಗೂ ಆತ ಕೆಲಸ ಮಾಡಬಲ್ಲ, ಆ ನಂತರದ ದಿನಗಳಿಗೆ ಆತನಿಗೆ ನಿವೃತ್ತಿ ಕೊಡಬೇಕು, ರೆಸ್ಟ್ ಕೊಡಬೇಕು ಅನ್ನೋದು ಅದು ಸಾಂವಿಧಾನಿಕವಾಗಿ ಸಾಮಾಜಿಕವಾಗಿರುವಂಥ ನ್ಯಾಯ. ಅದು ಪ್ರಾಣಿಗಳಿಗೂ ಕೂಡ ಅನ್ವಯಿಸುತ್ತೆ, ಪ್ರಾಣಿಗಳಿಗೂ ಕೂಡ ಅನ್ವಯಿಸುತ್ತೆ. ಅದು ದೇವರೇ ನಿರ್ಮಾಣ ಮಾಡಿರುವಂಥ ವಿಚಾರ ಅದು. ಇಂಥ ಒಂದು ವ್ಯವಸ್ಥೆಯನ್ನು ಇವತ್ತಿನ ದಿವಸ ಇವರು ಅವೈಜ್ಞಾನಿಕವಾಗಿ ನೋಡುವಂಥ ರೀತಿಯಲ್ಲಿ ಆದರೆ ಸರ್ಕಾರಗಳು ಇದು ಭಾರಿ ಹಿಂಸೆ ಆಗುವಂಥ ಪರಿಸ್ಥಿತಿಗೆ ತಲುಪುತ್ತೆ. ಸುಮಾರು ರಾಜ್ಯದಾದ್ಯಂತ 40,000 ಜನ ನಾವು ಈ ಪಿಂಚಣಿ ವಂಚಿತರು ಇದ್ದೇವೆ. ನಾವು 40,000 ಜನ ಇದ್ದೇವೆ. ಅದು ನಾನು ಹೇಳ್ತಾ ಇರೋದು ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಇರತಕ್ಕಂಥ ಬೋಧಕ ಬೋಧಕೇತರರನ್ನು ಮಾತ್ರ ನಾವು ಪರಿಗಣನೆ ಮಾಡಿದ್ದೇವೆ. ಇತರೆ ಸಂಸ್ಥೆಗಳಲ್ಲಿ, ಇತರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಕೂಡ ಸೇರಿದ್ರೆ ಸುಮಾರು 50-60 ಸಾವಿರಕ್ಕಿಂತ ಜಾಸ್ತಿ ಜನ ಇರಬಹುದು ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಪಿಂಚಣಿ ಮತ್ತೆ ನಿಮಗೆ ಕೊಡಬೇಕಾಗುತ್ತೆ. ಸರ್ಕಾರ ಪಿಂಚಣಿ ಎಲ್ಲಾದರೂ ಎಲ್ಲ ಔಟ್ ಆಫ್ ಡಿಸ್ಟ್ರಿಕ್ಟ್ ಒಬ್ಬರಾದ್ರು ಸ್ಟೇಟ್ ಅವರು ಕೊಡ್ತಾ ಇರ್ತಾರೆ, ಮತ್ತೆ ಇಲ್ಲೋಗ್ತಾ ಇದೆ ಪಿಂಚಣಿ ಹಣ. ಪಿಂಚಣಿ ಅನ್ನೋ ಹಣದ ವಿಚಾರ ಇದು ಮೊದಲೇ ನಮ್ಮ ವೇತನದಲ್ಲೇ ಕಟಾಯಿಸಿಕೊಂಡು ಅವರು ಕೊಡ್ತಾ ಇದ್ದಂಥದ್ದು. ಇಲ್ಲಿ ಈ ಹೊಸ ಪಿಂಚಣಿ ವ್ಯವಸ್ಥೆ ಬಂದಾಗಿನಿಂದ ಏನಾಗಿದೆ, ಸರ್ಕಾರ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಾಗ ನಮ್ಮ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಶಿಕ್ಷಕರ ಸಂಬಳದಲ್ಲಿ 10%, ಮತ್ತು ಆಡಳಿತ ಮಂಡಳಿ 10% ಕಟಾಯಿಸಿಕೊಂಡು ಈ ಹಣವನ್ನು ಒಂದು ಇಡಗಂಟಾಗಿ ಒಂದು ಇದರಲ್ಲಿ ಇಟ್ಟು ಅದನ್ನು ಯಾವುದಾದ್ರೂ ಒಂದು ಉತ್ಪತ್ತಿ ಆಗ್ತಕ್ಕಂಥ ಷೇರು ಇದರಲ್ಲಿ ಉಪಯೋಗ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ಈ ಷೇರುದಾರರಿಗೆ ಎಲ್ಲರಿಗೂ ಡಿವೈಡ್ ಮಾಡುವುದು ಅನ್ನೋ ವಿಚಾರನ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಲ್ಲಿ ಆ ವಿಚಾರನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಸರ್ಕಾರದ ನೌಕರರಿಗೆ. ಅನುದಾನಿತ ಶಾಲೆಗಳಲ್ಲಿ, ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರಿಗೆ ಅನುದಾನಿತದ ಆಡಳಿತ ಮಂಡಳಿಯೇ ಆ 10% ಹಾಕಿಕೊಡಬೇಕು.
ಶಿಕ್ಷಕರ 10% ಅನ್ನು ಹಾಕಲು ಆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನ್ನುವಂತಹ ಒಂದು ಅವೈಜ್ಞಾನಿಕವಾಗಿರತಕ್ಕಂತಹ ಪಾಲಿಸಿ ಅಂತ ತಂದಿದ್ದಾರೆ. ಇದು ನಿಜವಾಗಿಯೂ ಸಮಂಜಸವಾದದ್ದಲ್ಲ. ಯಾಕೆಂದ್ರೆ ಆಡಳಿತ ಮಂಡಳಿಗಳು ನಮ್ಮ ಕೈನಲ್ಲಿ ಇವರಿಗೆ ನಾವು ಸಂಬಳ ಕೊಡೋಕ್ಕಾಗಲ್ಲ, ನೀವು ಸರ್ಕಾರ ಅನುದಾನವನ್ನು ಕೊಟ್ಟು ನಮ್ಮ ಶಿಕ್ಷಕರಿಗೆ ನಮ್ಮ ಶಾಲೆಯನ್ನು ಉಳಿಸ್ಕೊಡಿ ಅಂತ ಅವರೇ ಕೇಳ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ 10% ಎಲ್ಲಿಂದ ತಂದು ಹಾಕ್ತಾರೆ? ನಾವು ಸಂಸ್ಥೆಗಳನ್ನು ಕೇಳೋಕ್ಕಾದ್ರೆ ಹೇಗೆ ಸಾಧ್ಯ? ನಮ್ಮಿಂದ ಆದಾಯ ಇಲ್ವಲ್ಲ ಅವರಿಗೆ. ಯಾವುದೇ ರೀತಿ ಆದಾಯ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಆಡಳಿತ ಮಂಡಳಿಗಳು ಹೇಗೆ ಶಿಕ್ಷಕರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಸರ್ಕಾರ ನಾವು ಸವಲತ್ತನ್ನು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಸಂಪೂರ್ಣ ಸರ್ಕಾರಿ ನೌಕರರಿಗೆ ಸೇರ್ಕೊಂಡಾಗಾದ್ವು ನಾವು. ಹಾಗಾಗಿ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಏನೇನು ಸವಲತ್ತುಗಳಿವೆ ಆ ಎಲ್ಲ ಸವಲತ್ತುಗಳನ್ನು ನಮಗೆ ಕೊಡಬೇಕು. ಅಂದರೆ ಒಂದು ರೀತಿಯಲ್ಲಿ ನಾವು ಪರೋಕ್ಷವಾಗಿ ಸರ್ಕಾರಿ ನೌಕರರು NPS ಶಾಖೆಗೆ ಅನುಮೋದನೆಗೊಂಡಿದ್ರು ಕೂಡ ಅವರ ಪರವಾಗಿ ಕೂಡ ಮಾತಾಡ್ತಾ ಇದ್ದೇವೆ. ಇವತ್ತು ಸರ್ಕಾರಿ ನೌಕರರು ಕೂಡ NPS ಬೇಡ ನಮಗೆ, ಹಿಂದೆ ಇದ್ದಂಥ ಓಲ್ಡ್ ಪೆನ್ಷನ್ ಹಳೆ ಪಿಂಚಣಿ ಸ್ಕೀಮನ್ನು ಜಾರಿಗೆ ತನ್ನಿ ಅನ್ನೋ ಹೋರಾಟಗಳನ್ನು ಮಾಡ್ತಾ ಇರೋದನ್ನು ನೀವು ನೋಡಿರ್ಬೋದು. ನಿಮ್ಮ ಚಾನೆಲ್ಗಳಲ್ಲೂ ಸಾಕಷ್ಟು ಅದು ಪ್ರಸಾರ ಆಗಿದೆ. ಮೊನ್ನೆ ಕೂಡ ಅವರು ಬಂದು ಕೊಟ್ಟರು, ನಾವು ಅದೇ ರೀತಿ ಹೋರಾಟ ಮಾಡೋಕ್ಕೆ ಶುರು ಮಾಡಿ ನಡೆದಂತಹ ಮೊನ್ನೆ ಫ್ರೀಡಂ ಪಾರ್ಕ್ನ ಹೋರಾಟದಲ್ಲಿ ಪ್ರಾಣವನ್ನಾದರೂ ಬಿಟ್ಟೆವು, ಪಿಂಚಣಿಯನ್ನು ಬಿಡೋದಿಲ್ಲ ಅನ್ನೋ ಒಂದು ಘೋಷಣೆಯ ಅಡಿನಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಆ ಘೋಷಣೆಯ ಅರ್ಥ ನಿಜವಾಗಿಯೂ ಸರ್ಕಾರದ ಮನ ಮುಟ್ಟಿದ್ದರೆ ಇವತ್ತು ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೊಡದೆ ಯಾವುದೋ ಒಂದು ಜಾರಿಕೆ ಉತ್ತರವನ್ನು ಕೊಟ್ಟು ನಮ್ಮನ್ನು ಆ ಸತ್ಯಾಗ್ರಹದಿಂದ ಹೋರಾಟದಿಂದ ಹಿಂಪಡೆಯುವಂತೆ ಮಾಡಿ ಇವತ್ತಿನವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪವನ್ನು ಸರ್ಕಾರದ ಮಟ್ಟದಲ್ಲಿ ಇರೋದನ್ನು ನೋಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತ ನಮ್ಮ ಸಂಘ ತೀರ್ಮಾನ ಮಾಡಬೇಕಾಗುತ್ತೆ. ಈ ಬಗ್ಗೆ ರಾಜ್ಯದ ಕಾರ್ಯಕಾರಿಣಿ ಸಮಿತಿ ನಮ್ಮ ಸದಸ್ಯರು ಪದಾಧಿಕಾರಿಗಳು ಏನಿದ್ದಾರೆ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಕಡೆ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ನಾವು ಸರ್ಕಾರದ ಒತ್ತಾಯ ಮಾಡ್ತಾ ಇದ್ದೇವೆ. ಶಶಿದಾಸ್ ಸರ್ ಹೇಳಿ ಸರ್, ಇದು ಸರ್ಕಾರ ಸಮ್ಮಿಶ್ರ ಸರ್ಕಾರದಿಂದ ಏನಾದ್ರು ನಿಮ್ಗೆ ಎಫೆಕ್ಟ್ ಅನ್ನೋದು ಬಿತ್ತಾ? ಸಮ್ಮಿಶ್ರ ಸರ್ಕಾರ ಇವಾಗ ಅದು ನೆಪ ಹೇಳ್ಕೊಂಡು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ದುಡ್ಡು ಅಂತ ಬಂದ್ರೆ ವಿಚಾರಕ್ಕೆ ಬಂದ್ರೆ ಎಲ್ಲಾ ಕಡೆನೆ ಹಿಂದುಳಿತಾ ಇದೆ. ಆ ಸಮ್ಮಿಶ್ರ ಸರ್ಕಾರ ನಿಮ್ಗೂ ಕೂಡ ಅದೇ ರೀತಿ ಏನಾದ್ರೂ ಎಫೆಕ್ಟ್? ಖಂಡಿತ ನಾನು ಈ ಮಾತಾಡಬೇಕಾಗ್ತದೆ. ರಾಜಕೀಯವಾಗಿ ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಅವರ ರಾಜಕೀಯ ಏನಿದೆಯೋ ನಮಗ್ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಪೆನ್ಷನ್. ಈ ಮಧ್ಯೆ ನಾನು ಒಂದು ಬಗೆಹರಿಸಲಿಕ್ಕೆ ಬರ್ತೇನೆ. ಸರ್ಕಾರ ನಮಗೆ ಪೆನ್ಷನ್ಗೆ ಇವತ್ತು ಆದೇಶ ಮಾಡ್ತು ಅಂತಂದ್ರೆ ಸರ್ಕಾರಕ್ಕೆ ಯಾವುದೇ ರೀತಿ ಆರ್ಥಿಕ ಹೊರೆ ಬೀಳೋದಿಲ್ಲ. ಯಾಕೆ ಅಂತ ಅಂದ್ರೆ ನಾವೇನ್ 40,000-50,000 ಜನ ಇದೀವಿ, ಇವತ್ತೇ ರಿಟೈರ್ಡ್ ಆಗಲ್ಲ. ಇವತ್ತೇ ರಿಟೈರ್ಡ್ ಆಗ್ಬಿಟ್ರೆ ಇವರಿಗೆ ಕೋಟಿಗಟ್ಟಲೆ ಹಣ ಕಟ್ಕೊಡ್ಬೇಕು ಅಂತಕ್ಕಂಥದ್ದು ಸರ್ಕಾರ ತಲೆನೋ ಬರುತ್ತೆ. ಯಾಕೆಂದ್ರೆ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸರ್ಕಾರ ಇದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಕೊಡಗಿನಲ್ಲಿ ಇದರಲ್ಲಿ ಮೊನ್ನೆ ಎಲ್ಲ ಅನಾವೃಷ್ಟಿ ಆಗಿದೆ, ಅದೆಲ್ಲ ತುಂಬಾ ತೊಂದರೆ ಇದೆ. ನಾನು ಒಪ್ಕೋತೀನಿ ಅದನ್ನ. ಆದ್ರೆ ನಾವು ಕೇಳ್ತಾ ಇರೋದು ನಮ್ಗೆ ಒಂದೇ ಸಾರಿ ನಿಮಗೆ ಸರ್ಕಾರದ ಮೇಲೆ ಹೊರೆ ಬೀಳೋದಿಲ್ಲ. ಈ ತಿಂಗಳಲ್ಲಿ ಯಾರೋ ಒಂದ್ ಇಬ್ರು ಮೂವರು ರಿಟೈರ್ಡ್ ಆಗ್ಬೋದು, ಮುಂದಿನ ತಿಂಗಳಲ್ಲಿ ಒಂದ್ ಇಬ್ರು ಮೂವರು, ವರ್ಷದಲ್ಲಿ ಒಂದ್ 400 ಜನ ರಿಟೈರ್ಡ್ ಆಗ್ಬೋದು. ಆ ನಿವೃತ್ತಿ ಆದಾಗ ಅವ್ರ ವೇತನವನ್ನ ಫಿಕ್ಸ್ ಮಾಡ್ತಕ್ಕಂತಹದ್ದು ಅಷ್ಟು ಮಾತ್ರ ಸರ್ಕಾರಕ್ಕೆ ಬೀಳುತ್ತೆ ಹೊರತು ಆರ್ಥಿಕ ಹೊರೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಆಗೋದಿಲ್ಲ ಅನ್ನೋ ವಿಷಯವನ್ನ ನಾನು ಇವತ್ತು ಖಂಡಿತವಾಗ್ಲೂ ಸರ್ಕಾರದ ಮನಮುಟ್ಟೋ ಹಾಗೆ ನಾನು ಘೋಷಣೆಯನ್ನು ಮಾಡ್ತೇನೆ. ಒಂದು, ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ, ನಿಮ್ಮ ಏನು NPS ಜಾರಿಗೆ ತಂದಿದ್ದೀರಿ ನ್ಯಾಷನಲ್ ಪೆನ್ಷನ್ ಸ್ಕೀಮು, ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಅದು ಸರಿ ಇಲ್ಲ, ಹಳೆ ಪಿಂಚಣಿ ಯೋಜನೆಯನ್ನೇ ಜಾರಿಗೆ ತನ್ನಿ ಅಂತ ಗಡ್ಡಘೋಷವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮಾಡಿದೆ. ಆದರೂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೆಲವು ರಾಜ್ಯ ಸರ್ಕಾರಗಳು ಅದಕ್ಕೆ ಅದನ್ನ ರೂಢಿಸ್ಕೊಂಡಿವೆ. ಅದನ್ನ NPS ಕಿತ್ತು ಹಾಕಿ ಹಳೆ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನ ಜಾರಿಗೆ ತಂದಿದ್ದಾವೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ, ಅದರ ಹಿಂದೆ ಯಾರ ಕೈವಾಡ ಇದೆ, ಅದು ಅರ್ಥ ಆಗ್ತಾ ಇಲ್ಲ. ಬಗ್ಗೆ ಮಾತಾಡೋಣ. ಒಂದು ಪುಟ್ಟ ವಿರಾಮದ ಇದೆ ಕಾರ್ಯಕ್ರಮದಲ್ಲಿ, ಒಂದು ಪುಟ್ಟ ವಿರಾಮ, ಪುಟ್ಟ ವಿರಾಮ ಆದ್ಮೇಲೆ ವಾಪಸ್. ಅನುದಾನಿತರಿಗೆ ಎನ್ನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಸರ್, ನಾನು ಅವಾಗಲೇ ಹೇಳಿದ ಹಾಗೆ 2006 ನಂತರ ಅನುದಾನಕ್ಕೆ ಒಳಪಟ್ಟಂತಹ ಶಾಲಾ ಕಾಲೇಜುಗಳ ನೌಕರರಿಗೆ ಪಿಂಚಣಿ ವಂಚನೆ ಆಗಿರುವಂತಹ ವಿಚಾರ ಗಮನಕ್ಕೆ ಬಂದದ್ದೇ 13 ವರ್ಷ ಆದ್ಮೇಲೆ. ಇದನ್ನ ನಾನು ಆವಾಗಲೇ ಹೇಳಿದೆ, ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕರ ನೌಕರರ ಒಕ್ಕೂಟದ ಒಂದು ಸಂಘಟನೆಯನ್ನು ಮಾಡಿದಂತಹ ಅಧ್ಯಕ್ಷರಾದ ಹನುಮಂತಪ್ಪನವರು ಹಾವೇರಿಯವರು. ಅವರು ನಿರಂತರ ವೈಯಕ್ತಿಕವಾಗಿ ಮೊದಲು ಶುರು ಮಾಡಿದ್ರು,
ಎಲ್ಲ ಕಡೆ ಸಂಘಟನೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು. ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳನ್ನು ಪರ್ಯಟನೆ ಮಾಡಿ ಸ್ವಂತ ಖರ್ಚಿನಲ್ಲಿ ಓಡಾಡಿಕೊಂಡು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸೋದಕ್ಕೆ ಪ್ರಯತ್ನಪಟ್ಟರು. ನಮ್ಮನ್ನು ಹುಡುಕಿದ್ದು ಹಿಂದೆ 2006 ನಂತರ ಅನುದಾನಕ್ಕೆ ಕೊಡ್ತೀವಿ ಅಂತ ಹೇಳಿ ಶಾಲೆಗಳಿಗೆ ಹೇಳಿದ ಮೇಲೆ ಹಲವಾರು ಕಾರಣಗಳಲ್ಲಿ ಹಂತ ಹಂತವಾಗಿ ಶಾಲೆಗಳು ಅನುದಾನಕ್ಕೆ ಒಳಪಡದೆ ಉಳ್ಕೊಳ್ತಾ ಬಂದವು. ಹಲವಾರು ಕಾರಣಗಳನ್ನು ಇಟ್ಟುಕೊಂಡು ಹಲವಾರು ಸಮಸ್ಯೆಗಳನ್ನು ಇಟ್ಟು ಆ ಸಂದರ್ಭದಲ್ಲಿ ನಾವು 222 ಶಾಲೆಗಳವರು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಹೋರಾಟವನ್ನು ಮಾಡಿ ಅನುದಾನವನ್ನು ಪಡ್ಕೊಂಡು, ಅಂದರೆ ಅನುದಾನಿತ ಶಾಲಾ ನೌಕರರಿಗೆ ಇದು ಒಂದು ಶಾಪ ಅನ್ನೋ ರೀತಿ ನಮಗನ್ನಿಸ್ತದೆ. ಕೆಲಸಕ್ಕೆ ಅವರು ಅನುದಾನ ಶಾಲೆಗಳಿಗೆ ಸೇರಿಕೊಂಡಾಗ್ಲಿಂದ ಹಿಡಿದು ಕೊನೆಯವರೆಗೂ ಎಲ್ಲ ಹಂತದಲ್ಲಿಯೂ ಅವರು ಬೇಕಾಗಿರುವಂತಹ ಸವಲತ್ತುಗಳನ್ನು ಹೋರಾಟ ಮಾಡಿಯೇ ಪಡೆಯಬೇಕು. ಹೋರಾಟ ಮಾಡಿದಲೇ ಏನು ಬರೋದೇ ಇಲ್ಲ. ಇಲ್ಲಿ ಮಕ್ಕಳಿಗೆ ಏನೂ ಗೊತ್ತಾಗ್ದಲೇ ಇರೋ ಸಂದರ್ಭದಲ್ಲಿ ತಾಯಿ ತಾನಾಗಿ ಹಸಿವಾಗಿದೆ ಅನ್ನೋ ಟೈಮನ್ನು ನೋಡಿ ಕೊಡ್ತಾಳೆ ಹಾಲನ್ನು. ಇಲ್ಲಿ ನಾವು ಅತ್ತು ಕರೆದು ಕೂಗಾಡಿ ಕಿರ್ಚಾಡಿ ಹೋರಾಟ ಮಾಡಿ ಪಡಿಬೇಕು. ನಿಮಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ, ನಾವು ಪಡೆದಂತಹ ಅನುದಾನದ ಹೋರಾಟದಲ್ಲಿ ಮೊನ್ನೆ ಶಶಿಧರ್ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿದ್ವು. ಅವತ್ತಿನ ದಿವಸ ನಾವು ಮಾಡಿದಂತಹ ಹೋರಾಟ ಸುಮಾರು 45-50-60 ದಿವಸಗಳವರೆಗೂ ಕೂಡ ಹೋರಾಟವನ್ನು ಮಾಡಿದ್ವು. ಫ್ರೀಡಮ್ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವು. ಇಷ್ಟೆಲ್ಲ ಮಾಡಿದ್ರೂ ನಮಗೆ ಸರ್ಕಾರ ಅನುದಾನವನ್ನು ಕೊಡಲಿಲ್ಲ. ಕೊನೆಗೆ ನಮ್ಮಲ್ಲೇ ಇದ್ದಂತಹ ಹಲವಾರು ಶಿಕ್ಷಕರುಗಳು, ಇನ್ನೂ ನಾವು ಅನುದಾನ ಪಡೆದ ಹೋದರೆ, ನಿಜವಾಗಿಯೂ ನಾವು ವಾಪಸ್ ಹೋಗಿದ್ರೆ ನಮಗೆ ಯಾವುದೇ ರೀತಿಯ ಜೀವನಕ್ಕೆ ಮಾರ್ಗ ಇಲ್ಲ, ನಾವು ಇಲ್ಲೇ ಸತ್ತೋಗ್ತೀವಿ ಅಂತ ಹೇಳಿ ವಿಷವನ್ನು ಕುಡಿದ್ರು. ವಿಷ ಕುಡಿದ್ರು, ಅನುದಾನ ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ವಿಷ ಕುಡಿದು ಅವರು ತುಂಬ ಸೀರಿಯಸ್ ಮಟ್ಟಕ್ಕೆ ಹೋದಾಗ, ತುರ್ತು ಪರಿಸ್ಥಿತಿ ಸಂದರ್ಭಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅವತ್ತಿನ ದಿವಸ ರಾತ್ರಿ ಸಮಯದಲ್ಲಿ 10 ನಮಗೆ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅನ್ನೋ ಆದೇಶವನ್ನು ಹೊರಡಿಸಿದಂಥ ಸಂದರ್ಭ ಬಂತು. ಅಷ್ಟು ಹೋರಾಟವನ್ನು ಮಾಡಿ ಅನುದಾನ ಪಡೆದ ಮೇಲೆ ನಮಗೆ ಅದಕ್ಕೆ ಹೇಳಿದ್ದು, ಅನುದಾನ ತಗೊಳ್ಳೋ ಅಂಥ ಸಂದರ್ಭದಲ್ಲಿ ನಮಗೆ ಸಂಬಳ ಸಿಕ್ಬಿಟ್ರೆ ಸಾಕು ಅನ್ನೋ ಪರಿಸ್ಥಿತಿನಲ್ಲಿದ್ದು ನಾವು. ಆದರೆ ಈ ಪಿಂಚಣಿ ವ್ಯವಸ್ಥೆ ಇಷ್ಟೊಂದು ಘೋರವಾದಂಥ ಸಮಸ್ಯೆಯಾಗಿ ನಮ್ಮನ್ನು ಅಮ್ಮಿಕೊಳ್ಳುತ್ತೆ ಅನ್ನೋ ವಿಚಾರ ನಮಗೆ ಗಮನಕ್ಕೆ ಬರಲೇ ಇಲ್ಲ ಅವತ್ತು. ನಂತರ 2-3 ನಮಗೆ ಅನಿಸುತ್ತೆ, ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ ಕುಟುಂಬಗಳವರು. 2-3 ಆ ಅಂಚಿನಲ್ಲಿದ್ದಂಥವ್ರು ನಮಗೆ ಪಿಂಚಣಿ ಏನಾದರೂ ಸಿಗುತ್ತೆ ಅಂತ ಹೋರಾಟ ಮಾಡಿ ಅವತ್ತು ಅನುದಾನವನ್ನು ತಗೊಂಡ್ರು. ಇವತ್ತು ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ. 1,500 ಹೆಚ್ಚು ಜನ ಇವತ್ತು ಅನುದಾನಿತ ಶಾಲೆಗಳಲ್ಲಿ ಅನುದಾನ ಪಡೆದಂಥ ರಿಟೈರ್ಡ್ ಆಗಿರುವಂಥ ನಿವೃತ್ತಿ ನೌಕರರಿದ್ದಾರೆ. ಅವರೆಲ್ಲ ಕೂಡ ಇವತ್ತು ಬೀದಿಗೆ ಬಂದಿದ್ದಾರೆ. ಅವರಿಗೆ 1 ರೂಪಾಯಿ ಇಲ್ಲ, ಕೊನೆಯ ತಿಂಗಳ ಸಂಬಳ ಬಿಟ್ಟರೆ ಇನ್ನೊಂದು ರೂಪಾಯಿ ಇಲ್ಲ ಅವರಿಗೆ, ಸರ್ಕಾರದಿಂದ ಯಾವುದೇ ಸವಲತ್ತಿಲ್ಲ. ಸರ್, ಇನ್ನೊಂದು ಸಮಸ್ಯೆ ಇದೆ, ಸಂಬಳ ಸಿಗುತ್ತಾ ಅನುದಾನಿತ ಶಾಲೆಗೆ? ಕರೆಕ್ಟಾಗಿ ತಿಂಗಳ ಸಂಬಳ ಸಿಗುತ್ತಾ? ಆ ಸಂಬಳದ ವಿಚಾರನ ಹೇಳಬೇಕು ಅಂತ ಹೇಳಿದ್ರೆ, ನಿಜವಾಗಿಯೂ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಶಿಕ್ಷಕರು ತಗೊಳ್ತಾ ಇರೋ ಸಂಬಳ, ಅವರು ಅದನ್ನ ತಗೊಳ್ಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅನುಭವಿಸಿರೋ ಅವನಿಗೆ ಗೊತ್ತು. ಶಶಿಧರ್ ಸರ್ ಒಂದ್ ಮಾತು ಹೇಳಿದ್ರು, ಪಿಕ್ ಪ್ಯಾಕೆಟ್ ತರ ತಗೊಂತಾ ಇದಾರೆ. 3,000-5,000 ಅಷ್ಟೇ ಅಲ್ವಾ ಸರ್ ಸಂಬಳ? ಖಂಡಿತ 3,000-5,000 ಖಂಡಿತ. ಕೆಲವರು ಅನುದಾನ ರಹಿತ ಸೇವೆಯಲ್ಲಿ ಇವತ್ತಿಗೂ ಇದ್ದಾರೆ, ಬಟ್ ಈಗೇನಾಗಿದೆ, ಆಂಗ್ಲ ಮಾಧ್ಯಮ ಶಾಲೆನವರು ಮಕ್ಕಳಿಂದ ಫೀ ವಸೂಲಿ ಮಾಡ್ತಾರೆ, ಶಿಕ್ಷಕರಿಗೆ ಅಷ್ಟು ಇಷ್ಟು ಕೊಡ್ತಾರೆ. ದುರಂತ ಅಂದ್ರೆ ಇದು ಕರ್ನಾಟಕ ರಾಜ್ಯ, ಕನ್ನಡ ಭಾಷೆ ನಮ್ಮ ಮಾತೃಭೂಮಿ, ಕನ್ನಡ ಶಾಲೆಗಳಿಗೆ ಇವತ್ತು ಈ ದುಸ್ಥಿತಿ ಬಂದಿರೋದು. ಎಲ್ಲ ಮಕ್ಕಳನ್ನು ತಗೊಂಡೋಗಿ ಏನ್ ಮಾಡ್ತಾ ಇದಾರೆ, ಇಂಗ್ಲಿಷ್ ಮೀಡಿಯಂಗೆ ಸೇರ್ತಾರೆ, ಅಲ್ಲಿ ಡೊನೇಷನ್ ವಸೂಲಿ ಮಾಡ್ತಾರೆ, ಅಲ್ಲಿ ಶಿಕ್ಷಕರಿಗೆ ಸಂಬಳ ಕೊಡುತ್ತೆ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಕನ್ನಡ ಶಾಲೆಗಳನ್ನೇ ಮುಚ್ಚತಕ್ಕಂತಹ ಹುನ್ನಾರ ಸರ್ಕಾರ ಪರೋಕ್ಷವಾಗಿ ಮಾಡ್ತಾ ಇದೆ. ಇವತ್ತು ಮುಚ್ಚಿಬಿಡ್ಬೇಕು, ಆ ಶಾಲೆಗಳು ಬೇಕಿಲ್ಲ. ಹೇಗಾಗ್ಬೇಕು ಈ ಕನ್ನಡ ಶಾಲೆಯಲ್ಲಿ ಒತ್ತ ಕೆಲಸ ಮಾಡ್ತಾ ಇರತಕ್ಕಂತಹ ಶಿಕ್ಷಕರ ಗತಿ ಏನು ನೋಡಿ, ಅದರಲ್ಲೂ ತಾರತಮ್ಯ ಮಾಡ್ತಾರೆ. ಕನ್ನಡ ಮಾಧ್ಯಮದ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ 5 ಮಕ್ಕಳಿದ್ರು ಅಲ್ಲೆಲ್ಲಾ ಟೀಚರ್ಸ್ ಇರ್ತಾರೆ. ಅದೇ ಅನುದಾನಿತ ಶಾಲೆಗಳಲ್ಲಿ 25 ಒಂದು ಕಡಿಮೆ ಇದ್ರೆ, 24 ಮಕ್ಕಳಿದ್ರು ಅಲ್ಲಿ ವೇತನ ನಿಲ್ಲಿಸಿ ಆದೇಶ ಆಗಿದೆ. ಬೀಗ ಹಾಕಿ ಆ ಶಾಲೆಗೆ, ಆ ಶಿಕ್ಷಕರನ್ನ ಬೇರೆ ಕಡೆಗೋ ಎಲ್ಲೋ ಕೊಡಿ. ಅದು ಏನ್ ಹೇಳ್ತಾರೆ, ಇನ್ನೊಂದು ಶಾಲೆಗೆ ನಿಮ್ಮನ್ನ ನಿಯೋಜನೆ ಮಾಡೋವರೆಗೂ ನಿಮ್ಗೆ ವೇತನ ಇಲ್ಲ, ಮನೇಲಿ ಕೂತಿರ್ತೀರಾ ನೀವು. ಇದು ಯಾವ ಕರ್ಮ ಇದು? ಯಾಕೆ ಹಿಂದಿನ ದಿನಗಳಲ್ಲಿ ನಮ್ಮ ಅನಿಸಿಕೆ ಬಂದ್ಬಿಟ್ಟು ರಾಜಕಾರಣಿಗಳೇ ಸರ್ಕಾರನೇನೆ ಸರ್ಕಾರಿ ಶಾಲೆ ಬಿಡಿ ಹೇಳ್ತಾರೆ,
ಹೇಳೇ ಹೇಳ್ತಾರೆ. ಖಂಡಿತವಾಗ್ಲು ಈಗಾಗಲೇ ಬಂದ್ಬಿಟ್ಟು ದೀನಪ್ಪ, ನಾನ್ ಕಾಲೇಜ್ ಕಟ್ಸಿದೀನಿ, ಒಂದ್ ಸೇರು, 50,000 ಡೊನೇಷನ್ ಕಟ್ಟು. ಖಂಡಿತ ಇದು ಮುಂದಿನ ದಿನಗಳಲ್ಲಿ ಫಿಕ್ಸ್ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಹೌದೌದು, ನೀವು ಸುತ್ತಾಡಿದೀರಾ, ಪತ್ರಕರ್ತರಾಗಿ ಎಷ್ಟೋ ಕಡೆ ಸುತ್ತಾಡಿರ್ತೀರಾ, ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು. ಆ ವಿಚಾರದಲ್ಲಿ ಸರ್ಕಾರಿ ರಾಜಕೀಯ ವ್ಯಕ್ತಿಗಳೇ ಜಾಸ್ತಿ ಹೆಚ್ಚಾಗಿ ಶಾಲೆಗಳನ್ನು ಮತ್ತು ಇದನ್ನು ನಡೆಸ್ತಾ ಇರುವಂಥದ್ದು ಸಾಕಷ್ಟು ಇದೆ. ಇದು ಮೋಸ್ಟ್ಲಿ ಈ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳನ್ನೆಲ್ಲ ಅನುದಾನಿತ ಶಾಲೆಗಳಿಗೆ ತರ್ತಾ ಇರೋವಂಥ ವಿಚಾರನ ನೋಡಿದ್ರೆ ಖಾಸಗಿ ಶಾಲೆಗಳಿಗೆ ಅವರು ಉತ್ತೇಜನ ಕೊಟ್ಟಂಗೆ ಆಗ್ತಾ ಇದೆ. ಖಾಸಗಿ ಶಾಲೆಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಶಾಲೆಗಳಿಗೆ ಅನುದಾನ ಕೊಡೋದೂ ಇಲ್ಲ, ಅನುದಾನಕ್ಕೆ ಒಳಪಟ್ಟಿರುವಂಥ ಶಾಲೆಗಳನ್ನು ಮುಟ್ಟೋ ಪರಿಸ್ಥಿತಿಯನ್ನು ತರ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಸಾಂವಿಧಾನಿಕವಾಗಿ, ಹೈಕೋರ್ಟ್ ಕೂಡ, ಉನ್ನತ ಉಚ್ಚ ನ್ಯಾಯಾಲಯ ಹೇಳಿದೆ, ಯಾವುದೇ ಒಬ್ಬ ವ್ಯಕ್ತಿ ನೌಕರಿಗೆ ಸೇರಿದಂತಹ ದಿನವನ್ನು ಪರಿಗಣಿಸಿ ಸರ್ಕಾರ ಅವನಿಗೆ ಕೊಡಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡ್ತದೆ. ಆದೇಶವನ್ನು ಸರ್ಕಾರಗಳು ಪಾಲಿಸೋದಿಲ್ಲ. ಅದೇ ಸರ್ಕಾರದಲ್ಲಿ ತಮಿಳುನಾಡು ಸರ್ಕಾರಕ್ಕೆ ತಮಿಳ್ನಾಡಿಗೆ ನೀರು ಬಿಡಬೇಕು ನಮ್ಮ ಇದರಿಂದ ಅಂತ ಹೇಳಿ ಆದೇಶ ಮಾಡಿದ್ರೆ ವಿತಿನ್ 10-15 ನಿಮಿಷದೊಳಗೆ ಆ ಕಾರ್ಯ ಕರಗತಕ್ಕೆ ಹೋಗ್ತದೆ. ಆದರೆ ಇದೇ ಉಚ್ಚ ನ್ಯಾಯಾಲಯ ಹೇಳುವಂಥ ಈ ಒಂದು ಆದೇಶ ಯಾಕೆ ಪರಿಪಾಲನೆ ಆಗ್ತಾ ಇಲ್ಲ, ನಮ್ಗ್ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಎಲ್ಲ ಶಿಕ್ಷಕರ ಒಂದು ಕೂಗು. ಹೋರಾಟ ಮಾಡಿ 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 ಅಷ್ಟೇ ಅಷ್ಟೇ. ಕೊನೆಗೆ ಯಾವಾಗ ಸರ್ ಇದೆಲ್ಲ, ಇದು ಯಾವಾಗ ಬಗೆಹರಿಯುತ್ತೆ ಅಂತ ಹೇಳಿದ್ರೆ, ನಮ್ಮ ಹೋರಾಟಗಳು ಅಂದರೆ ಶಿಕ್ಷಕರು ಅಂದರೆ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತವಾಗಿರುವಂತಹ ವ್ಯಕ್ತಿ, ಅವನು ಮಾರ್ಗದರ್ಶಕನಾಗಿರ್ತಾನೆ ಇವರಿಗೆ. ಹೋರಾಟಗಳನ್ನು, ಹೊಡೆದಾಟಗಳನ್ನು, ಬಡದಾಟಗಳನ್ನು ಮಾಡುವಂಥ ವ್ಯಕ್ತಿ ಅಲ್ಲ ಅನ್ನೋದನ್ನು ಬಿಟ್ಟು ಶಿಕ್ಷಕ ಬೀದಿಗೆ ಇಳಿದು ತನಗೆ ಬರಬೇಕಾಗಿರುವಂಥ ಸರ್ಕಾರದ ಸವಲತ್ತುಗಳನ್ನು ರೈತರು ಹೇಗೆ ಹೋರಾಟ ಮಾಡಿ ಪಡೀತಾರೋ ಆ ರೀತಿ ಹೋರಾಟ ಮಾಡಿ ಪಡೆಯುವಂಥ ಪರಿಸ್ಥಿತಿ ಬಂದಾಗ ಮಾತ್ರ ಇದು ಸಾಧ್ಯ ಆಗಬಹುದೇನೋ ಅಂತ ನಮ್ಮ ಅನಿಸಿಕೆ. ನೋಡಿ, ಅದೇ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ವೇತನ ಜಾಸ್ತಿ ಬೇಕು ಅಂದರೆ ಎಲ್ಲ ಕೈ ಎತ್ತುತ್ತಾರೆ. ಮುಗ್ದೋಯ್ತು, ಅಷ್ಟೇ ಅವ್ರಿಗೆ ಆರ್ಡರ್ ಆಗೋಯ್ತು. ನಾವು ಇವರ ಪರಿಸ್ಥಿತಿ ಏನು, ಬೀದಿಗಿಳಿದ್ರೂ ಇಲ್ಲ, ಅರೆ ಬೆತ್ತಲೆ ಮಾಡಿದ್ರೂ ಇಲ್ಲ, ಉಪವಾಸ ಕೂತ್ರೂ ಪರವಾಗಿಲ್ಲ, ನಮ್ಮ ಕಡೆ ತಿರುಗಿ ನೋಡಲ್ಲ ಅವರು. ನಮ್ಗೆ ಯಾಕೆ ಹೀಗೆ ಅನ್ನೋದು, ನಮಗೂ ಅವ್ರಿಗೆ ವ್ಯತ್ಯಾಸ, ನಾವು ಶಾಪ ನಿಮ್ಮಂಗೇನೆ, ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತೀರಿ, ನಾವು ಮಾಡಿರೋದಾದ್ರೂ ಏನು? ಇದು ನನ್ನ ಪ್ರಶ್ನೆ, ನಮ್ಮ ರಾಜ್ಯ ಸಂಘಟನೆ ಪರವಾಗಿ ನಾನು ಕೇಳ್ತಕ್ಕಂಥದ್ದು. ರಾಜಕಾರಣಿಗಳು ಅದನ್ನ ಅರ್ಕೋಬೇಕು ವೀಕ್ಷಕರೇ. ಶಿಕ್ಷಕರು, ಮಾರ್ಗದರ್ಶಕ ಆಗಿರುವಂತ ಶಿಕ್ಷಕರು ಬೀದಿಗೆ ಬರ್ಬೇಕಾ, ಇದನ್ನ ಅವರೇ ತಿಳ್ಕೋಬೇಕು. ಮುಂದಿನ ಭಾಗದಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಒಂದ್ ಚಿಕ್ಕದೊಂದು ವಿರಾಮ ಇದೆ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಅನುದಾನಿತರಿಗೆ ಅನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗೊಬ್ರು ಹೊಸವಾಗಿ ಅತಿಥಿಗಳು ಆಗಮಿಸಿದ್ದಾರೆ. ಧರ್ಮೇಂದ್ರ ಪ್ರಸಾದ್, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅಧ್ಯಕ್ಷರು, ಪಿಂಚಣಿ ವಂಚಿತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಸರ್, ಸ್ವಾಗತ. ಸರ್ ನಮಸ್ತೆ. ಧರ್ಮೇಂದ್ರ ಪ್ರಸಾದ್ ಅಂತ ಹೇಳ್ಬಿಟ್ಟು, ಜಿಲ್ಲಾಧ್ಯಕ್ಷರು, ಅನುದಾನಿತ ಶಾಲಾ ಕಾಲೇಜು ಪಿಂಚಣಿ ವಂಚಿತ ನೌಕರ ಸಂಘ, ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಘಟಕ. ಸರ್, ಸಂಘಟನೆನ, ಪಿಂಚಣಿ ವಂಚಿತ ಸಂಘದ ಸಂಘಟನೆನ ಯಾವ ರೀತಿ ಕೂಡಿಸಿದ್ರಿ? ಸರ್, ಇದು ಒಂದು ಈ ಸಮಸ್ಯೆ 1/4/2006 ಈಚೆಗೆ ನೆರೆಯಾದವರಿಗೆ ಎಲ್ಲರಿಗೂ ಕೂಡ ಈ ಸಮಸ್ಯೆ ಇದೆ ಸರ್. ಅದು ಅನುದಾನಿತ ಶಾಲಾ ಶಿಕ್ಷಕರು ಮತ್ತು ಅದು ಬೋಧಕರಾಗಿರ್ಬೋದು, ಬೋಧಕೇತರಾಗಿರ್ಬೋದು. ನಾವು ಅದಲ್ಲಿ ಸುಮಾರು 12 ವರ್ಷಗಳು ಕಳೆದೋಗ್ಬಿಟ್ಟಿದ್ದಾವೆ. ಆದರೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷರಾದಂಥ ಹನುಮಂತಪ್ಪನವರು ಒಂದು ಇದರಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಯನ್ನು ಕೂಡ ನಾವೆಲ್ಲ ಸುಮಾರು ಸ್ನೇಹಿತರೆಲ್ಲ ಸೇರಿಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲಾಗಿ ಇದು ಸಿದ್ಧಗಂಗಾ ಮಠ ಹಿರಿಯ ಸ್ವಾಮೀಜಿಗಳು, ಶಿವಕುಮಾರ ಮಹಾಸ್ವಾಮೀಜಿಗಳು ಹಾಗೂ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದು ಇದೇ 1-2 ವರ್ಷದಿಂದೆ ಒಂದು ಪೂರ್ವಭಾವಿ ಸಭೆಯನ್ನು ಭಾಳ ಬೃಹತ್ ಮಟ್ಟದಲ್ಲಿ ನಾವೆಲ್ಲ ಸೇರಿ ಮಾಡಿದ್ವು ಸರ್. ಆವಾಗಲೇ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡು. ಮೊನ್ನೆ ನಾವು ದಸರಾ ರಜೆ ಕೂಡ ಅನುಭವಿಸದೆ ಸಂಸಾರದೊಂದಿಗೆ ದೂರ ಇದ್ದು 11/10/2018 ಅಕ್ಟೋಬರ್ ದಸರಾ ರಜೆಯನ್ನು ಅನುಭವಿಸ್ತೇವೆ. 11 ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿನೂ ಕೂಡ ಕೂತ್ಕೊಂಡು ಹೋರಾಟ ಮಾಡಿದ್ವು. ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳೆಲ್ಲರೂ ಸೇರಿ ಈಗ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಏನಾದರೂ ಇದನ್ನು ಒಂದು ಹೊಸದು ನಿಮಗೊಂದು ಮಾಡಿಕೊಡ್ತೀನಿ ನಾನು
ಅಂತ ಹೇಳಿದ್ದಾರೆ. ಅದರಿಂದ ನಾವು ಈ ಇದನ್ನು ಅವತ್ತಿಗೆ ಕೊನೆಗಾಣಿಸಿ ಮತ್ತೆ ಇಲ್ಲಿ 15ನೇ ತಾರೀಕು ನಮಗೆ ಗಡುವು ಕೊಟ್ಟಿದ್ರು ಸರ್. ನಾಳೆ ಗಡುವು ಮುಗಿತಾ ಇದೆ, ಇನ್ನೂ ಮುಂದಕ್ಕೆ ಹೋಗ್ತಾ 20ನೇ ತಾರೀಕುವರೆಗೂ ವೇಟ್ ಮಾಡ್ತೀವಿ. ನಿಮಗೆ 15 ದಿನ ಕಾಲಾವಕಾಶ ಕೊಟ್ಟಿದ್ರು. ಹೌದು ಸರ್, ಸರ್ಕಾರದಿಂದ ನಾಳೆ ಮುಗಿಯುತ್ತೆ. ನಾಳೆ ಮುಗಿಯುತ್ತೆ ಸರ್. ಶಶಿಧರ್ ಸರ್ ಹೇಳಿ, ನಾಳೆ 15 ದಿನಕ್ಕೆ ಪೂರ್ಣಗೊಳ್ತಾ ಇದೆ ಕೊಟ್ಟಿದಂತ ಆಶ್ವಾಸನೆ. ಆಶ್ವಾಸನೆಗಳು ರಾಜಕಾರಣಿ ಕೊಡೋದು ಸಹಜ, ರಾಜಕಾರಣಿಗಳು ಇವತ್ತು ಸಹಜ ಆಗ್ಬಿಟ್ಟಿದೆ ಅದು ಕಾಮನ್ನು. ಆದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂತಂದ್ರೆ, ಇವತ್ತು ನಮ್ಮ ಏನು ಕುಮಾರಸ್ವಾಮಿ ಅವರು ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಿಜವಾಗ್ಲೂ ಶಿಕ್ಷಕರ ಬಗ್ಗೆ ಬಹಳ ಕಾಳಜಿ ಇದೆ ಅವರಿಗೆ, ತುಂಬಾ ಕಾಳಜಿ ಇದೆ. ಯಾಕೆಂತಂದ್ರೆ ಶಿಕ್ಷಕರ ನೋವುಗಳನ್ನ ಬಹಳ ಹತ್ತಿರದಿಂದ ಅರಿತಕ್ಕಂಥವ್ರು. ಹಿಂದಿನ ಮುಖ್ಯಮಂತ್ರಿಗಳನ್ನ ನಾನು ಸಾಕಷ್ಟು ಜನ ನೋಡಿದ್ದೇನೆ, ಅವ್ರ ಹೆಸರು ಹೇಳದ್ಬೇಡ. ಅವರ ಬಳಿಗೆ ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋದಾಗ ಅವರು ಸ್ಪಂದಿಸ್ತಂತಹ ರೀತಿಗೂ, ಇವತ್ತಿನ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇರ್ತಕ್ಕಂತಹ ರೀತಿಗೂ ಬಹಳ ಅಜಗಜಾಂತರ ಇದೆ. ಮೊನ್ನೆ ನಾವು ಹೋದಾಗ್ಲೂ ಸಹ ಅವ್ರು ಅದನ್ನೇ ಹೇಳಿದ್ರು, ನೀವು ಯಾಕಪ್ಪ ಬೀದಿಲಿ ಕೂತಿದ್ದೀರಿ, ಟೀಚರ್ಸ್ಗಳು ನನ್ನ ನೇರವಾಗಿ ಕಾಣಬಹುದಾಗಿತ್ತು, ನಾನು ಮಾಡ್ಕೊಡ್ತಾ ಇದ್ದೆ, ಮಾಡೋಣ, ಅದು ನನ್ನ ಗಮನದಲ್ಲಿದೆ, ಸ್ವಲ್ಪ ತಾಳ್ಮೆ ಇರಲಿ, ಎಲೆಕ್ಷನ್ ಇದೆ, ಇನ್ನು 3 ದಿವಸ ಬಿಡಿ ಅಂತ ಅಂದ್ರು. 3 ದಿವಸ ಆದ ನಂತರ ಸಮಯ ಕೊಟ್ಟರು ನಮಗೆ, ಎಲೆಕ್ಷನ್ ಕಳೆದ್ಮೇಲೆ ನಾನು ಮಾತನಾಡ್ತೀನಿ ಅನ್ನೋದು. ಇಲ್ಲಿ ಇವರಿಗೆ ಜೊತೆಯಾಗಿ ಶಿಕ್ಷಕರ ಬಗ್ಗೆ, ಶಿಕ್ಷಕರ ನೋವಿಗೆ ಸ್ಪಂದಿಸ್ತಕ್ಕಂತಹ ಹೃದಯಗಳು ಅವರ ಪಕ್ಕದಲ್ಲಿದ್ದಾವೆ. ಬಸವರಾಜ ಹೊರಟ್ಟಿಯವರು ಇರ್ಬೋದು, ಮರಿತಿಬ್ಬೇಗೌಡರು ಇರ್ಬೋದು, ನಮ್ಮ ಬೆಂಗಳೂರಿನ MLC ಪುಟ್ಟಣ್ಣ ಅವರು ಇರ್ಬೋದು, ಭೋಜೇಗೌಡರು, ಇವರೆಲ್ಲರೂ ಸಹ ಇಂಥವರು, ಎಲ್ಲ MLCಗಳು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥವ್ರು, ಶಿಕ್ಷಕರ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ಬಲ್ಲಂತವರು, ಅದರಲ್ಲೂ ಕೆಲವರು ಶಿಕ್ಷಕರಾಗಿ ಅನಂತರ MLCಗಳಾಗಿರ್ತಕ್ಕಂಥವ್ರು. ಹಾಗಾಗಿ ಅವರ ವಿಶ್ವಾಸಗಳನ್ನು ಕೊಂಡು ಅವರ ಶಿಕ್ಷಕ ಸಮಸ್ಯೆ ಏನು ಅನ್ನೋದನ್ನ ಅವರು ಅರ್ಥ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನೋವಿಗೆ ಆದಷ್ಟು ಬೇಗ ಸ್ಪಂದಿಸಬೇಕು. ಇದು ನಮ್ಮ ಒಕ್ಕೊರಲ ಧ್ವನಿ, 40-50 ಸಾವಿರ ಜನ ಏನಿದೀವಿ, ನಮ್ಮ ಒಕ್ಕರಲ್ಲ ಧ್ವನಿ. ಸರ್ಕಾರಕ್ಕೆ ಈಗ ನಾನು ಒಂದು ಮಾತನ್ನು ಹೇಳ್ತೇನೆ, ನಾವು ಬರೀ 40-50 ಸಾವಿರ ಜನ ಅಂತ ತಿಳ್ಕೊಂಬೇಡಿ. ನಮ್ಮನ್ನ ನಂಬಿರ್ತಕ್ಕಂಥವ್ರು ನಮ್ಮ ಕುಟುಂಬ ಅವರ ಇದೆ. ಒಂದೊಂದು ಕುಟುಂಬಕ್ಕೆ 4,000 ಜನ ಅಂತಂದ್ರು 2 ಲಕ್ಷಕ್ಕೂ ಅಧಿಕ ಆಗೋಯ್ತು. ನಮಗೆ ಸಪೋರ್ಟ್ ಕೊಡಕ್ಕೆ ನಮ್ಮ ಹೆಂಡತಿ ಮಕ್ಕಳು ನಡೆಯಿದ್ದಾರೆ. ಇವತ್ತು ನಾವು ಬರ್ತೀವ್ರಿ, ನಾವು ಬೀದಿಗೆ ಇಳಿತೀವಿ, ಅದೇ ಅನ್ನೋ ಒಂದು ಮಾತನ್ನ ನಮ್ಮ ಕುಟುಂಬದವರು ಹೇಳ್ತಾ ಇದ್ದಾರೆ. ನಾವು ಸಿದ್ಧರಾಗಿದ್ದೀವಿ, ಅದಕ್ಕೆ ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ಟಿದ್ದೇವೆ. ಇದ್ರ ಜೊತೆಗೆ ಇಷ್ಟನ್ನೇ ಅಂತ ಸರ್ಕಾರ ಭಾವಿಸಬಾರ್ದು, ನಮ್ಮ ಜೊತೆ ನಮ್ಮ ಮಕ್ಕಳು, ಯಾಕೆಂದ್ರೆ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂಥವ್ರು ನಾವು, ಶಿಲ್ಪಿಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ನಾವು. ನಾವು ಅವರಿಗೆ ಹೇಳಿದ್ರೆ ಸಾಕು, ಮಕ್ಕಳು ಇವತ್ತು ಬೀದಿಗೆ ಇಳಿತಾರೆ. ನಿಮಗೆ ಗೊತ್ತಿದೆ ವಿದ್ಯಾರ್ಥಿ ಸಂಘ ಎಷ್ಟು ಬಲಿಷ್ಠವಾಗಿದೆ. ವಿದ್ಯಾರ್ಥಿಗಳನ್ನ ನಾವು ಕರ್ತರಬಾರದು ಬೀದಿಗೆ ಅಂತ ನಾವು ಅವರನ್ನ ತಡೆ ಹಿಡಿತಾ ಇದ್ದೀವಿ. ನಮ್ಮ ನೋವನ್ನ ಏನಾದ್ರೂ ನಿಮ್ಮ ಮೀಡಿಯಾಗಳಲ್ಲಿ ಎಲ್ಲಾದ್ರೂ ಮಕ್ಕಳು ನೋಡ್ಬಿಟ್ರೆ ನಾಳೆ ಎಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ, ಯಾಕೆಂದ್ರೆ ನಮ್ಮ ಮೇಷಗಳಿಗೆ ಇಂಥ ಸ್ಥಿತಿ ಬಂದಿದ್ದ ಅಂತ ನಾನು ಮೊದಲೇ ಹೇಳಿದೆ. ನನ್ನ ಶಿಕ್ಷಕ ವಿದ್ಯಾರ್ಥಿಗಳು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಅವ್ರಿಗೆಲ್ಲ ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರೆ, ಒಳ್ಳೊಳ್ಳೆ ವೇತನ ತಗೋತಾ ಇದ್ದಾರೆ. ನಮ್ಮ ನೋಡಿದ್ರೆ ಏನ್ ಸರ್ ಹೀಗೆ ಅನ್ನೋ ಒಂದು ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ. ಇದನ್ನ ತಪ್ಪಿಸಿ ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ಮೊದಲು ಇದನ್ನ ತಪ್ಪಿಸಿ. ನಾನು ಕೇಳ್ತಕ್ಕಂಥದ್ದು ಆಗ್ರಹ ಮಾಡೋದು ಒಂದೇ, ತಾಲೂಕು ಸಂಘಟನೆ ಇದೆ ನಮ್ದು, ಜಿಲ್ಲಾ ಸಂಘಟನೆಗಳಿದೆ, ವಿಭಾಗವಾರ ಸಂಘಟನೆ ಇದೆ, ರಾಜ್ಯ ಸಂಘಟನೆಗಳಿದೆ, ಎಲ್ಲರೂ ನಾವು ಅದರಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದೇವೆ. ಇವತ್ತು ನಾವು ಕರೆ ಕೊಟ್ರೆ ಇಡೀ ಬೆಂಗಳೂರು ತುಂಬ ಹೋಗುತ್ತೆ ನಮ್ಮಿಂದ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಕೇಳ್ತಕ್ಕಂಥ ಮುಂದೆ ನಮ್ಗೆ ಹಳೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು. ಹಾಗೆ ಈಗಾಗಲೇ ನಮ್ಮ ರವಿ ಸರ್ ಹೇಳಿದ್ರು, ಹಿಂದೆ ಮಾತನಾಡ್ತಂಥವ್ರು, ಕಾಲ್ಪನಿಕ ವೇತನ, ಬಸವರಾಜ ಹೊರಟ್ಟಿಯವರು ಏನು ಕಾಲ್ಪನಿಕ ವೇತನ ನೋಡಿ, ಸರ್ಕಾರ ಕಾಲ್ಪನಿಕ ವೇತನಕ್ಕೆ ಅಂತ ಒಂದು ಸಮಿತಿ ರಚನೆ ಮಾಡಿತ್ತು, ಅದು ವರದಿಯನ್ನು ಸಹ ನಮ್ಮ ಬಸವರಾಜ ಹೊರಟ್ಟಿಯವರು ಕೊಟ್ರು, ಆದ್ರೆ ಇದುವರೆಗೂ ಅದನ್ನು ಜಾರಿಗೆ ತರಲಿಲ್ಲ. ಅದನ್ನ ಕಿಂಚಿತ್ತು ನೋಡೋ ಒಂದು ಮಟ್ಟಕ್ಕಾದ್ರೂ ನಮ್ಮ ಸರ್ಕಾರಗಳಿಗೆ ಗಮನ ಹರಿಸಲಿಲ್ಲ. ಇದೆಂತ ಘೋರ ಅನ್ಯಾಯ ಇದು. ಸರಿ, ಕೊನೆಯದಾಗಿ ಮುಂದಿನ ಒಂದು ಏನು ಮುಂದಿನ ಏನ್ ಯಾವ ತರ ನೀವು ಹೋರಾಟ ತಗೊಂಡ್ಬೇಕು ಅಂತ ನೋಡಿ, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಅದೇನೆ, ನಿಮ್ಮ JDS ಪ್ರಣಾಳಿಕೆಯಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನೀವು ಏನ್ ಹೇಳಿದ್ರಿ, ಹಳೆ ಪಿಂಚಣಿ ಯೋಜನೆಯನ್ನ ಯಥಾವತ್ತಾಗಿ ಜಾರಿಗೆ ತರ್ತೀವಿ ಅನ್ನೋದು ನಿಮ್ಮ ಪ್ರಣಾಳಿಕೆಯಲ್ಲಿ ಇದ್ದದ್ದೇ, ನಾವು ಇಲ್ಲದೇನ್ ಸೇರಿಸಿ ಅಂತ ಹೇಳಲ್ಲ. ಅದನ್ನು ಮೊದಲು ಕೆಲಸ ಮಾಡಿ, ಅದನ್ನ ನಮ್ಮ ವಿಶ್ವಾಸ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲೆ ಅಪಾರವಾದ ಭಕ್ತಿ ಇದೆ, ಗೌರವ ಇದೆ, ನಿಮ್ಮ ಸರ್ಕಾರದ ಬಗ್ಗೆ ನಾವು ಖಂಡಿತವಾಗ್ಲೂ ಬಗ್ಗೆ ಗೌರವ ಇಟ್ಕೊಂಡಿದ್ದೀವಿ, ನಿಮ್ಮ ಸರ್ಕಾರಕ್ಕೆ ಒಂದು ಆಯಸ್ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ನಾವು ಕೇಳೋದು ಈ ತಿಂಗಳು 25ನೇ ತಾರೀಕು ಒಳಗಾಡಿ 23ಕ್ಕೆ ಮತ್ತೊಂದು ಮೀಟಿಂಗ್ ಕರೀತಾ ಇದೆ ಅನುದಾನಿತ ಶಾಲಾ ಶಿಕ್ಷಕರ ನೌಕರರು ಒಂದು ಮೀಟಿಂಗ್ ಕರೆದಿದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲ MLCಗಳು ಸೇರ್ತಾ ಇದ್ದಾರೆ.
ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಬೇಕು. ನಮ್ ಗೋಪಿನಾಥ್ ಅವರು ಇದಾರೆ, ಅದರಲ್ಲಿ ಕರ್ಮಸಪ್ತ ಅವರು ಇದಾರೆ, ಎಲ್ಲ ಒಂದು ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಅವತ್ತು ಸಭೆ ಸೇರ್ತಾ ಇದ್ದಾರೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಬರೋರಿದ್ದರಿಂದ ಅವತ್ತು ಏನಾದ್ರೂ ಒಂದು ಸ್ಪಷ್ಟವಾದ ತೀರ್ಮಾನ ಹೇಳ್ಬೇಕು. ಅವರು ಕಾಲ್ಪನಿಕ ವೇತನ ಯಥಾವತ್ತು ಜಾರಿ ಏನು ಬಸವರಾಜ ಹೊರಟ್ಟಿ ಅವರು ವರದಿ, ಅದ್ರ ಜೊತೆಗೆ ಹೊಸ ಪಿಂಚಣಿ ಯೋಜನೆಯನ್ನು ಕಿತ್ತು ಹಾಕಿ ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರತಕ್ಕಂತಹ ಒಂದು ಮಹತ್ತರವಾದ ತೀರ್ಮಾನವನ್ನು ಕೈಗೊಳ್ಬೇಕು. ಒಂದು ವೇಳೆ ನೀವೇನಾದ್ರೂ ಇದಕ್ಕೆ ಸ್ಪಂದಿಸದೆ ಹೋದ್ರೆ, ನಮ್ಮ ನೋವನ್ನ ನೀವು ಅರ್ತುಕೊಳ್ಳದೆ ಹೋದ್ರೆ, ನಮ್ಮ ಕುಟುಂಬಕ್ಕೆ ನೀವು ನೆರವಾಗದೆ ಹೋದ್ರೆ, ನಮ್ಮ ನಿವೃತ್ತಿ ವೇತನವನ್ನು ನೀಡಕ್ಕೆ ನೀವು ಆದೇಶವನ್ನು ಮಾಡದೇ ಹೋದ್ರೆ, ನೀವು ಬೆಳಗಾವಿನಲ್ಲಿ ಏನು ಚಳಿಗಾಲದ ಅಧಿವೇಶನವನ್ನು ಇಟ್ಕೊಂಡಿದ್ದೀರಿ, 3ನೇ ತಾರೀಕಿನಿಂದ ಬೆಳಗಾವಿ ವಿಧಾನಸೌಧದಲ್ಲಿ ಏನು ಚಳಿಗಾಲದ ಅಧಿವೇಶನ ಇದೆ, ಖಂಡಿತವಾಗ್ಲೂ ನಾವು ಅಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ನಮಗೆ ಎಲ್ಲ ನಮ್ಮ ಕುಟುಂಬ ಪರಿವಾರ ಸಮೇತ ನಾವು ಅವತ್ತಲ್ಲಿ ಇರ್ತೀವಿ. ಅದೇನಾದ್ರೂ ಆಗ್ಲಿ, ನಮ್ಮ ಮೊದಲೇ ಹೇಳಿದ್ದೇವೆ, ಪ್ರಾಣ ನಮ್ದು ರಕ್ತ ಕೊಟ್ಟೇವು ಅಲ್ಲ, ಪ್ರಾಣ ಕೊಟ್ಟೇವು, ಪಿಂಚಣಿ ಬಿಡೋದಿಲ್ಲ ಅಂತಕ್ಕಂಥದ್ದು. ಇದನ್ನ ಮಾಡೇ ಮಾಡ್ತೀವಿ, ಇದನ್ನ ತೋರಿಸ್ತೀವಿ. ನಮ್ಮ ಪ್ರಾಣನ ನಿಮ್ಗೆ, ನಿಮ್ ಪ್ರಾಣ ಬೇಕು ತಾನೇ ನಿಮ್ಗೆ, ಶಿಕ್ಷಕರ ಪ್ರಾಣ ಕೇಳ್ತಾ ಇದ್ದೀರಲ್ವಾ ನೀವು, ನಾವು ಕೊಡೋದು ಸಿದ್ಧರಾಗಿದ್ದೇವೆ, ನಮ್ಮ ಪ್ರಾಣ ತಗೊಳ್ಳಿ. ಲೆಕ್ಕಾಚಾರ ಎಲ್ಲೂ ಇಲ್ಲ ಸರ್, ಅವರು ಅರ್ಕೋಬೇಕಾಗುತ್ತೆ. ಇವಾಗ ಒಂದು ರೈತನ ಕೆಲಸ ಮಾಡ್ಬಂದನು ಒಂದು ಉನ್ನತ ಸ್ಥಾನ ಇದೆ, ರೈತರು ಕಷ್ಟ ಅನುಭವಿಸ್ಕೊಬೇಕು. ಒಬ್ಬ ಶಿಕ್ಷಕ ಬಂದಿದ್ರು ಒಬ್ಬ ಮೇಲೆ ಉನ್ನತ ಸ್ಥಾನ ಇದ್ದಾರೆ ಅಂದ್ರೆ MSCಗಳು ಅದನ್ನ ಅರ್ಥ ಮಾಡ್ಕೊಬೇಕು. ಇದನ್ನ 22ನೇ ತಾರೀಕು ನೀವು ಹೇಳಿದ 22ನೇ ತಾರೀಕು ಸಭೆ ಕರೆದಿದ್ದೀರಾ, 23ಕ್ಕೆ ಸಭೆ ಇದೆ, 23ನೇ ತಾರೀಕು ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕುಮಾರಸ್ವಾಮಿ ಅವರು ಪ್ರಕಟಣೆ ಮಾಡಲೇಬೇಕು. ಮತ್ತೆ ಅದೇ 23ನೇ ತಾರೀಕು ಎಲ್ಲಾ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಜಿಲ್ಲಾ ಹಂತದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಸಂಘಟನಕಾರರು ಪ್ರತಿನಿಧಿಗಳೆಲ್ಲ ಸೇರ್ಕೊಂಡು ನಾವು ಅವತ್ತು ಒಟ್ಟಾಗಿ ಹೋಗಿ DCಗಳಿಗೆ ಒಂದು ಮನವಿ ಪತ್ರವನ್ನು ಅರ್ಪಿಸ್ತಕ್ಕಂತಹದ್ದು ಆ ಕೆಲಸ ನಡೀತಾ ಇದೆ, ಮಾಡ್ತಾ ಇದೀವಿ. ಸರಿ, ಈ ಹೋರಾಟಕ್ಕೆ ನಮ್ಮ ವಾಹಿನಿಗಳು ಕೂಡ ನಮ್ಮ ವಾಹಿನಿನೂ ಕೂಡ ನಿಮ್ ಜೊತೆ ಇರುತ್ತೆ. ಆದಷ್ಟು ಬೇಗ ನಿಮ್ಗೆ ಸಿಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಕ್ಷಮಿಸಿ, ನಾನು ಕೊನೆಯ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಹೇಳಬೇಕಾಗಿತ್ತು ಮೊದಲೇ ಪ್ರಾರಂಭದಲ್ಲಿ, ಆದ್ರೂ ನಮ್ಮ ನೋವಿನಲ್ಲಿ ಅದು ಮರ್ತೋಗಿದೆ. ರಾಜ್ಯದ ಎಲ್ಲ ಮಕ್ಕಳಿಗೂ ಇವತ್ತು ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಪರವಾಗಿ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ನಮಗೂ ಒಂದು ಸಿಹಿ ಸುದ್ದಿ ಸರ್ಕಾರದಿಂದ ಬರುತ್ತೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯನ್ನು ನಾನು ಹೊಂದಿದ್ದೇನೆ ಅಂತ ಹೇಳ್ತಾ ಹೇಳಿ ಸರ್. ಶಿಕ್ಷಕರು ಮನ್ಸೇ ಹಾಗೆ, ಇವತ್ ನೋಡಿ ಮಕ್ಕಳ ದಿನಾಚರಣೆ ಇದೆ, ಆ ಮೈಂಡ್ ಬಂತಲ್ಲ ಅದಕ್ಕೆ ಅದನ್ನ ಶಿಕ್ಷಕರು ಅಂತ ಕರೆಯೋದು. ಅವ್ರಿಗೂ ಆದಷ್ಟು ಬೀದಿಗೆ ತರಬೇಡಿ, ಯಾಕೆಂದ್ರೆ ಶಿಕ್ಷಕರು ಮಾರ್ಗದರ್ಶಕರು ಎಲ್ಲರಿಗೂ ಅಂತ ಹೇಳ್ತಾ, ಸರ್ ಶಶಿಧರ್ ಸರ್ ಮಾನ್ಯ ವಂಚಿತ ಸಂಘ ಪಿಂಚಣಿ ವಂಚಿತ ನೌಕರರ ಸಂಘದ ಸಹಕಾರ್ಯದರ್ಶಿ ಸರ್, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಚರ್ಚೆನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ತಮಗೂ ಧನ್ಯವಾದಗಳು. ನಾನ್ ಕೇಳ್ಕೊಳ್ತಕ್ಕಂತಹದ್ದಿಷ್ಟೇ, ಈ ಒಂದು ವಾಹಿನಿಯ ಪರವಾಗಿ ನಿಮ್ಮ ಅಂತಹ ಈ ವಾಹಿನಿಗಳು ನಮ್ಮ ಜೊತೆಯಲ್ಲಿ ಇದ್ರೆ ನಾವು ಏನನ್ನ ಬೇಕಾದ್ರೂ ನಾವು ಸಾಧಿಸ್ಕೋತೇವೆ. ನಮ್ಮ ನೋವಿಗೆ ನೀವು ಸ್ಪಂದಿಸ್ತೀರಿ ಅಂತಕ್ಕಂತಹ ಒಂದು ಮಹದಾಸೆಯನ್ನು ಇಟ್ಕೊಂಡು ನಿಮಗೆ ನಮ್ಮ ರಾಜ್ಯ ಸಂಘಟನೆಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧರ್ಮೇಂದ್ರ ಪ್ರಸಾದ್ ಅವರು ಮಧುಗಿರಿ ಶೈಕ್ಷಣಿಕ ಪಿಂಚಣಿ ವಂಚಿತ ಅಧ್ಯಕ್ಷರು ಕೂಡ ಇದ್ದಾರೆ ಸರ್, ಇದುವರೆಗೂ ಇದ್ದು ಚರ್ಚೆ ಮಾಡಿದಕ್ಕೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ. ಶಿಕ್ಷಕರೇ, ಅನುದಾನಿತರಿಗೆ ಅನ್ಯಾಯ ಕಾರ್ಯಕ್ರಮದಲ್ಲಿ ಇವಾಗ 11/10/2018 ಗುರುವಾರ ಅಮೋಘ ಹೋರಾಟವನ್ನು ಮಾಡ್ತಾರೆ. ಇವಾಗ 23ನೇ ತಾರೀಕು ಸಭೆಯನ್ನ ಕರೆದಿದ್ದಾರೆ, ಅದರಲ್ಲಿ ಮಾನ್ಯ CM ಅವರು ಕೂಡ ಬಂದು ಇವರಿಗೆ ಕೊನೆಯದಾಗಿ ಒಂದು ಆಶ್ವಾಸನೆಯನ್ನು ಕೊಟ್ಟು ಅವರಿಗೆ ಪಿಂಚಣಿ ಕೊಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಕಾರ್ಯಕ್ರಮ ಇದುವರೆಗೂ ವೀಕ್ಷಕರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.